ಎಲ್ಲರಿಗೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಜನರು ಈಗಾಗಲೇ ನಿರಂತರವಾಗಿ ಸುರಿದಂತಹ ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ ರಾಜ್ಯದಲ್ಲಿ ಕಳೆದ ತಿಂಗಳಿನಿಂದ ವರುಣನ ಆರ್ಭಟ ಎಷ್ಟರ ಮಟ್ಟಿಗೆ ಇತ್ತು ಅಂತ ಎಲ್ಲರಿಗೂ ಕೂಡ ಗೊತ್ತು ಇನ್ನು ಆ ಆರ್ಭಟದಿಂದ ಆ ತತ್ತರದಿಂದ ಮಳೆಯ ಅವಾಂತರಗಳಿಂದ ಜನರು ಚೇತರಿಸಿಕೊಂಡಿಲ್ಲ ಈಗಾಗಲೇ ಅದರ ನಡುವೆನೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ ಅದು ಕರೆಂಟ್ ಶಾಕ್ ಹೌದು ಇನ್ನೇನು ನವರಾತ್ರಿ ಬರ್ತಾ ಇದೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಇದೀಗ ರಾಜ್ಯ ಸರ್ಕಾರ ಮತ್ತೆ ಕರೆಂಟ್ ಶಾಕ್ ಅನ್ನು ಕೊಟ್ಟು ಜನಸಾಮಾನ್ಯರಿಗೆ ಬರೆ ಎಳೆದಿದೆ ಅಂತನೇ ಹೇಳಬಹುದು ಈ ಕುರಿತಾಗಿ ಸಾಕಷ್ಟು ಚರ್ಚೆಯನ್ನ ಮಾಡ್ತೀವಿ ಇದೆ ಇವತ್ತಿನ ವಿಶೇಷ ಮತ್ತೆ ಕರೆಂಟ್ ಶಾಕ್ ಜನಸಾಮಾನ್ಯರಿಗೆ ಬರೆ ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿರುವಂತ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಸರ್ ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಸರ್ ವೆಲ್ಕಮ್ ಟು ದಿ ಶೋ ನಮಸ್ತೆ ನಮಸ್ತೆ ಎಸ್ ಸರ್ ಗೊತ್ತಿರುತ್ತೆ ಅಂತ ಹೇಳ್ತೀನಿ ಕರೆಂಟ್ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ 40 ಪ್ರತಿ ಯೂನಿಟ್ಗೆ 43 ಪೈಸೆ ಏನು ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ ಇದೀಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬೇರೆ ಈಗ ಯಾರು ಅಧಿಕಾರದಲ್ಲಿದ್ರು ಅನ್ನೋದು ಬೇಡ ಬೇರೆ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಇಂಧನ ಬೆಲೆ ಹೆಚ್ಚಾಯಿತು ಗ್ಯಾಸ್ ಬೆಲೆ ಹೆಚ್ಚಾಯಿತು ಅಂತ ಬಿಜೆಪಿನವರೇ ನಾವು ಪ್ರತಿಭಟನೆ ಮಾಡಿರೋದನ್ನ ನೋಡಿದೀವಿ ಪ್ರೊಟೆಸ್ಟ್ಗಳನ್ನು ಮಾಡಿದ್ದಾರೆ ಇದೀಗ ಅದೇ ಸರ್ಕಾರ ಮತ್ತೆ ಈಗಾಗಲೇ ವರುಣನ ಆರ್ಭಟದಿಂದ ತತ್ತರಿಸ್ತಾ ಇರುವಂತಹ ಜನರ ಮೇಲೆ ಮತ್ತೊಂದು ಬರೆ ಎಳೆದಿದೆ ಕರೆಂಟ್ ಶಾಕ್ ಕೊಟ್ಟಿದೆ ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ರಿಯಾಕ್ಷನ್ ಅಂತ ಹೇಳಿದ್ರೆ ನೀವು ಶಾಕ್ ಅಂತ ಹೇಳ್ತಾ ಇದ್ರಿ ಬಟ್ ಅದೇನು ಶಾಕ್ ಆಗ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಜನ ಮೈಂಡ್ಲಿ ಸೆಟ್ ಆಗಿದ್ದಾರೆ ಈ ಸರ್ಕಾರ ಬಡವರ ರಕ್ಷಣೆ ಬಡತನ ನಿರ್ಮೂಲನೆ ಅಲ್ಲ ಬಡವರ ನಿರ್ಮೂಲನೆ ಮಾಡುತ್ತೆ ಅಂತ ಬಿಟ್ಟು ಆಗ ಈಗಾಗಲೇ ಜನ ಕಮಿಟ್ ಆಗೋಗ್ಬಿಟ್ಟಿದ್ದಾರೆ ಬಡವರ ನಿರ್ಮೂಲನೆ ಖಂಡಿತವಾಗಿ ಅವರಿಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಸಲ ಸತ್ರೆ ಅಳ್ತಾರೆ ಪದೇ ಪದೇ ಸತ್ರೆ ಯಾರು ಹೇಳ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಇದು ಪ್ರತಿದಿನ ಒಂದಲ್ಲ ಒಂದರಲ್ಲಿ ಇವತ್ತು ಕರೆಂಟಿಂದಾಗಿದೆ ಪ್ರತಿ ದಿನ ಒಂದಲ್ಲ ಒಂದೊಂದು ಏರಿಕೆ ಆಗುವಂತ ಕೆಲಸ ಮಾಡ್ತಾನೆ ಬಂದಿದೆ ಈ ಸರ್ಕಾರ ಇದು ಇದು ನಿಲ್ಲೋದೇ ಅಲ್ಲ ಅದೇ ಹೇಳಿದ್ನಲ್ಲ ಸಂಪೂರ್ಣವಾಗಿ ಬಡವರ ಒಂದು ನಿರ್ಮೂಲನೆ ಮಾಡಲಿಕ್ಕೆ ಈ ಒಂದು ಸರ್ಕಾರ ಬದ್ಧವಾಗಿದೆ ಆದ್ರಿಂದ ಜನ ಏನು ಮಾಡ್ಲಿಕ್ಕಿಲ್ಲ ಇರೋಷ್ಟು ದಿನ ಬದುಕಬೇಕಷ್ಟೇ ಅಂತ ಒಂದು ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ತಂದು ನಿಲ್ಲಿಸಿದೆ ಇದರಲ್ಲಿ ಇನ್ನು ಕರೆಂಟಿಂದು ಒಂದು 300 ರೂಪಾಯಿ ಬರ್ತಾ ಇದ್ದಂಥ ಕರೆಂಟು ಇವತ್ತು 3000 ಹತ್ರ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ಇವರು ಈ ದಿನಕ್ಕೊಂದು ರೇಟನ್ನು ಹೆಚ್ಚಿಸ್ತಾ ಇದ್ದಾರೆ ದಿನಕ್ಕೊಂದ್ಸಲ ಇವರು ಯಾವುದ್ಯಾವುದೋ ಹಗರಣಗಳು ಇನ್ಯಾವುದ್ಯಾವುದೋ ಪರ್ಸೆಂಟೇಜ್ ಲೆಕ್ಕಾಚಾರಗಳನ್ನು ಇವರು ಮಾಡೋದು ಮಾಡ್ಕೊಂಬಿಟ್ಟು ಈ ಜನಗಳ ಮೇಲೆ ಇದು ಹೊರೆಯನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇನ್ನು ನಮ್ಮ ಈ ಚರ್ಚಾ ಕಾರ್ಯಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರಾಘವೇಂದ್ರ ಸರ್ ಕೂಡ ಜಾಯಿನ್ ಆಗಿದ್ದಾರೆ ಅವರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ ಹಾಯ್ ಸರ್ ವೆಲ್ಕಮ್ ಟು ದಿ ಶೋ ನಮಸ್ತೆ ಥ್ಯಾಂಕ್ ಯು ಸರ್ ವಿದ್ಯುತ್ ದರ ಏರಿಕೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ನವರಾತ್ರಿ ಬಂತು ಹಬ್ಬದ ಸಂಭ್ರಮದಲ್ಲಿರಬೇಕು ಜನ ಆದರೆ ಇದೀಗ ರಾಜ್ಯ ಸರ್ಕಾರ ಜನರಿಗೆ ಶಾಕ್ ಕೊಟ್ಟಿದೆ ಪ್ರತಿ ಯೂನಿಟ್ಗೆ 43 ಪೈಸೆ ವಿದ್ಯುತ್ ದರ ಹೆಚ್ಚಿಸಿದೆ ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ಕಾರದಲ್ಲಿ ತುಂಬ ಬಡತನ ಕಾಡ್ತಾ ಇದೆ ಅವರು ಎಲ್ಲಾದರೂ ದುಡ್ಡು ಬರುತ್ತಾ ಎಲ್ಲಾದರೂ ರೆವಿನ್ಯೂ ಸಿಗುತ್ತಾ ಅನ್ನೋ ಒಂದು ಕೆಳಮಟ್ಟದ ಆಲೋಚನೆ ಮಾಡ್ತಿದ್ದಾರೆ ಅವರು ಯಾವುದಾದ್ರೂ ಸಾರ್ವಜನಿಕವಾಗಿ ಒಂದು ಜವಾಬ್ದಾರಿ ಇದ್ದು ನೋಡಿ ಇವಾಗ ನಾವೇನೋ ಒಂದು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಒಂದು ಅಧಿಕಾರವನ್ನು ಇಟ್ಕೊಂಡಿದ್ದೀವಿ ಕರ್ನಾಟಕ ಸರ್ಕಾರದಿಂದ ನಮ್ಮ ಪ್ರಜೆಗಳ ಸುಭಿಕ್ಷತೆಯನ್ನು ನಾವು ಕಾಪಾಡಬೇಕು ಅನ್ನುವಂತಹ ಚಿಕ್ಕ ನೈತಿಕತೆಯೂ ಇಲ್ಲ ಇಂಥವ್ರಿಗೆ ನಾವು ಯಾವ ರಿಯಾಕ್ಷನ್ ಕೊಡೋಣ ಅಂದರೆ ಜನಗಳು ಯಾವ ಏನನ್ನ ಮಾಡ್ಕೊಂಡು ಹೋಗ್ಲಿ ನೀವು ಸಾಲ ಮಾಡ್ಕೊಳ್ಳಿ ನೀವು ಬೀದಿಗೆ ಬನ್ನಿ ಆಕ್ಸಿಡೆಂಟ್ ಆಗಿ ಏನನ್ನ ಸತ್ತರೆ 5 ಲಕ್ಷ ಘೋಷಣೆ ಮಾಡುತ್ತೆ ಸೊ ನಮ್ಗೊಂದು 5 ಲಕ್ಷ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಮಾತ್ರ ಇದೆ ಅಲ್ಲ ಚೆಕ್ ಸಿಗುತ್ತೆ ದುಡ್ಡು ಬರೋದು ಆಮೇಲೆ ಬಂದ ನಂತರ ಹೇಳ್ಬೇಕಷ್ಟೆ ಈ ಸರ್ಕಾರದಲ್ಲಿ ಮೊದಲ ಆದ್ಯತೆ ಯಾರಿಗೆ ಕೊಡಬೇಕು ಬಡವರಿಗೆ ದಲಿತರಿಗೆ ಅಥವಾ ತುಂಬಾ ಸಮಾಜದಲ್ಲಿ ಕಷ್ಟಪಡುತ್ತಿರುವಂತಹ ಜನಗಳಿಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ದೊಡ್ಡ ದೊಡ್ಡವ್ರು ಯಾರ್ಯಾರು ಅಂದಾನಿ ಅಬಾನಿ ನಮ್ಮ ಕೇಂದ್ರ ಸರ್ಕಾರದಲ್ಲಿದ್ದಾರೆ ಇಲ್ಲಿ ನಮ್ಮ ಕಡೆ ಪ್ರೆಸ್ಟೀಜ್ ಇದೆ ಸಲಾರ್ಪುರಿಯ ಇದೆ ಈ ತರ ಬಿಲ್ಡರ್ಸ್ಗಳಿದ್ದಾರೆ ಇವ್ರು ಎಲ್ಲಿ ಹಣ ಮಾಡ್ಬೋದು ನಾನು ರೀಸೆಂಟ್ ಆರ್ಟಿಕಲ್ ಓದ್ತಾ ಇದ್ದೆ ಮನೆ ಮುಂದೆ ನಿಲ್ಲಿಸುವಂತಹ ಕಾರ್ಗಳಿಗೆ 3-5 ಸಾವಿರ ರೂಪಾಯಿ ಚಾರ್ಜ್ ಮಾಡಬೇಕು ಅಂತೇಳಿ ಡಿಸ್ಕಷನ್ ನಡೀತಿದೆಯಂತ ವಂಡರ್ಫುಲ್ ಸ್ವಾಮಿ ನೀವು ರೋಡ್ ಟ್ಯಾಕ್ಸ್ ತಗೊಂತೀರಿ ಕಾರ್ ತಗೊಂಡಾಗ
60% ಆಫ್ ಅ ಕಾರ್ ವ್ಯಾಲ್ಯೂ ಟ್ಯಾಕ್ಸ್ ಇದೆ. ಈ ಎಲ್ಲ ಟ್ಯಾಕ್ಸ್ ಅಮೌಂಟ್ ಅನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ನೀವು ಇನ್ಶೂರೆನ್ಸ್ ಗಳನ್ನ ಪ್ರತಿ ವರ್ಷ ಕಟ್ಕೊಂಡು ಹೋಗ್ತೀವಿ. ದಾರಿಯಲ್ಲಿ ನೀವು ಸಿಕ್ ಸಿಕ್ ಜಾಗದಲ್ಲಿ ಸಿಕ್ ಸಿಕ್ ವಿಷಯಕ್ಕೆ ಪೆನಾಲ್ಟಿಗಳು ಹಾಕ್ತಿದ್ದೀರಿ. ಅದ್ರ ಜೊತೆಲಿ ನೀವು ಟೋಲ್ ರೋಡ್ಸ್, ಸರ್ಕಾರದ ಜವಾಬ್ದಾರಿ ನಮಗೆ ರಸ್ತೆ ಕೊಡೋದು, ಅದಕ್ಕೆ ರೋಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ. ಇವರಲ್ಲೂ ಒಂದು PPP ಮಾಡೆಲ್ ತರ್ತಾರೆ, ಪ್ರೈವೇಟ್ ಅವ್ರ ಹತ್ರ ಒಂದು ಯೋಜನೆಯನ್ನು ರೂಪಿಸೋದು, ಅವ್ರಿಗೆ ಟೋಲ್ ಮಾಡಿ ಅಂತ ಕೊಡೋದು, ಅವ್ರು ಟೋಲ್ 15 ವರ್ಷ 20 ವರ್ಷ ಟೋಲ್ ಕಲೆಕ್ಷನ್ ಮಾಡಬೇಕು. ಅವ್ರಿಗೆ ಸಬ್ಸಿಡಿ ಕೊಡೋದು ಬೇರೆ, ಸಬ್ಸಿಡಿ ದೂರ್ಕಿ ಬಾತ್ ಸರ್. ಈ ಟೋಲು ಎಕ್ಸ್ಪೈರ್ ಆಗಿದೆಯಾ ಇಲ್ವಾ ಅನ್ನೋವಂತಹ ಚಿಕ್ಕ ಚೆಕಪ್ಪು ಇಲ್ಲ. ಎಕ್ಸಾಂಪಲ್ ನೆನಮಂಗ್ಲ ಟೋಲಲ್ಲಿ ಅದು ಎಕ್ಸ್ಪೈರ್ ಆಗಿ 5 ವರ್ಷ ಆಗಿದೆ, ಈಗೂ ಫಾಸ್ಟ್ ಟ್ರ್ಯಾಕ್ ವರ್ಕ್ ಆಗ್ತಾ ಇದೆ. ಅಲ್ಲಿ ನೈತಿಕವಾಗಿ ಇಸ್ಕೊಳ್ಳಲ್ಲ, ದುಡ್ಡು ಇಸ್ಕೊಳ್ಳಲ್ಲ. ಆದರೆ ಫಾಸ್ಟ್ ಟ್ಯಾಗ್ ಅಲ್ಲಿ ನೀವು ಕಾರ್ ಪಾಸ್ ಆದರೆ ನಿಮ್ದು ಹಣ ಡೆಬಿಟ್ ಆಗುತ್ತೆ. ಯಾರು ಕೇಳೋದು? ಇತ್ತೀಚೆಗೆ ನಿಲ್ಸಿರೋದು ಅದು. ಅಲ್ಲಿ ನಿಲ್ಸಿಲ್ಲ, ಫಾಸ್ಟ್ ಟ್ಯಾಗ್ ಈಗ ಡೈರೆಕ್ಟ್ ಮಾಡೋದು ಇತ್ತೀಚೆಗೆ ನಿಲ್ಸಿರೋದು, ಹೊಡೆದಾಕಿ ಆ ಟೋಲ್ನ ಹೊಡೆದಾಕಿ. ಅಂದರೆ ಇಲ್ಲಿ ಏನು ಗೊತ್ತಾ, ಬಜೆಟ್ ಇದೆ, ರೆವಿನ್ಯೂ ಪ್ಲಾನ್ ಮಾಡ್ತಾರೆ, ಆದರೆ ಇದರಲ್ಲೂ ಎಕ್ಸ್ಟ್ರಾ ದುಡ್ಡು ಹಾಕೋಣ, ಜನಗಳಿಗೇನು ಚಿಂತೆ ಮಾಡೋಕ್ಕೆ ಹೋಗಲ್ಲ, ಜನಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಜನಗಳ ಮೆಮೊರಿ ತುಂಬ ಕಡಿಮೆ. ಇವತ್ತು ನಾವು ಬೇಜಾರಾಗುತ್ತೆ ಪೇಪರಲ್ಲಿ ನೋಡ್ತಾಗ, ಅಯ್ಯೋ ಆಲ್ ರೇಟ್ ಜಾಸ್ತಿ ಹೋಗ್ಬಿಟ್ಟಿದೆ ಅಂತೆ, ಅಯ್ಯೋ ಕರೆಂಟ್ ಬಿಲ್ ಓ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ನನ್ನ ಕೈಯಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಇದು ರಾಜಕಾರಣಿಗಳಿಗಿರಬೇಕಾದಂತಹ ಜವಾಬ್ದಾರಿ, ನಮ್ಮ ರಾಜ್ಯವನ್ನು ಆಳುತ್ತಿರುವಂತಹ ಜನಗಳಿಗಿರಬೇಕಂತಹ ಜವಾಬ್ದಾರಿ, ನಮ್ಮ ಅಧಿಕಾರಿಗಳೇ ವರ್ಗಕ್ಕೆ ಇರಬೇಕಾದಂತಹ ಜವಾಬ್ದಾರಿ. IAS ಮಾಡ್ಕೊಂಬರ್ತೀರಿ, ಸಮಾಜದಲ್ಲಿ ಜನಗಳನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತೀರಿ, ಸಂವಿಧಾನದ ಮೂಲಭೂತ ಅಂಶಗಳನ್ನು ಆಧರಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ, ಆದರೆ ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಇವರೆಲ್ಲ ಮಾತಾಡ್ತಿದ್ದಾರೆ? ನೋಡಿ, ಇದೆಲ್ಲ ಆಯ್ತಲ್ಲ, ಅಧಿವೇಶನ ಆಗೋವರೆಗೂ ಈ ವಿಷಯ ತಂದಿಲ್ಲ. ಯಾಕೆ ಅಂತಂದ್ರೆ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ, ಇವ್ರು ಪಾಪ ಫೇಸ್ ಮಾಡೋಕ್ಕಾಗಲ್ಲ. ಅವ್ರು 40% ಅಂತ ತಕ್ಷಣನೇ ಸದನದಲ್ಲಿ ಜಗಳಗಳಾಗೋಯ್ತು. ಅರೆ, ಅವ್ರು 40% ಅಂತ ಹೇಳ್ತಾರೆ, ಏನ್ ಹೇಳ್ತಿದ್ದಾರೆ ಅಂತ ಕೇಳಿ ನೀವು ಫೇಸ್ ಮಾಡೋಕ್ಕಾಗುತ್ತೋ ಸೆಕೆಂಡ್ರಿ, ಏನ್ ಹೇಳಕ್ ಬರ್ತಿದ್ದ 40% ಬಗ್ಗೆ ನೀವು ಕಳ್ರಲ್ಲ ಅಂತ ಮುಟ್ಕೊಳ್ಳೋದು. ನೀವು ಮುಟ್ಟಿ ಮುಟ್ಟಿ ಯಾಕೆ ನೋಡ್ಕೊಂತಿದ್ದೀರಿ? ಫೇಸ್ ಮಾಡಿ ಇವತ್ತು PCM ಅಂತಿದ್ದಾರೆ. ಎಲ್ಲಿಂದ ಉದ್ಭವ ಆಯ್ತು ವರ್ಡ್? ಸುಮ್ ಸುಮ್ನೆ ಹೇಳ್ತಿದಾರ? ಇಷ್ಟು ವರ್ಷ ಇಲ್ಲದಂತಹ ರಾಜಕಾರಣ, ಇಷ್ಟು ವರ್ಷ ಇಲ್ಲದಂತಹ ಹಾಗೆ, ಇಷ್ಟು ವರ್ಷ ಇಲ್ಲದಂತಹ ವಿರೋಧ BJP ಮೇಲೆ ಸಡನ್ ಆಗಿ ಏನು ಬಂದಿಲ್ಲಲ್ಲ. ಸೊ ಸರ್ಕಾರದ ಮೇಲೆ ಅಲಿಗೇಷನ್ಸ್ ಇದೆ. ವಿದ್ಯುತ್ ವಿಚಾರದಲ್ಲಿ ಸರ್ಕಾರ ಹೇಳ್ತಾ ಇರುವಂತಹ ನೆಪ ಏನಪ್ಪಾ ಅಂತಂದ್ರೆ, ವಿದ್ಯುತ್ ಖರೀದಿಯಲ್ಲಿ ವೆಚ್ಚ ಆಗ್ತಾ ಇದೆ, ಸಾಕಷ್ಟು ಕೋಟಿ ವೆಚ್ಚ ಆಗ್ತಾ ಇದೆ ಅಂತ ನೆಪ ಹೇಳಿದೆ. ನೋಡಿ, ಅವರಿಗೆ ನೆಪ ಹೇಳಲಿಕ್ಕೆ ಹಲವಾರು ನೆಪ ಹೇಳ್ತಾರೆ. ನಮ್ಮ ಇಲ್ಲಿ ಫಸ್ಟ್ ಏನಿತ್ತು ಅಂತ ಹೇಳಿದ್ರೆ, ನಮ್ಮ BJP ಸರ್ಕಾರ, ನಾನು BJP ಬಗ್ಗೆನೇ ಹೇಳ್ತೇನೆ, ಯಾಕೆಂದ್ರೆ ಹಣ್ಣು ಕೊಡೋ ಮರಕ್ಕೆ ಕಲ್ಲು ಹೊಡಿಬೇಕೇನೋ, ಬೇರೆದು ಕೊಡಿದ್ರೆ ಆಗಲ್ಲ, ಯಾರು ಕೊಡ್ಬೇಕಿದ್ರೆ ಅದಕ್ಕೆ ಹೊಡಿಬೇಕಾಗ್ತದೆ. ಅಧಿಕಾರದಲ್ಲಿ BJP ಇದೆ, ಇವತ್ತು BJP ನಾವು ಹೇಳಬೇಕಾಗತ್ತೆ, BJP ಸರ್ಕಾರ ಬರೀ ರಾಜ್ಯದಲ್ಲಿ ಬಂದ್ಕೊಂಡಿಲ್ಲ, ನನಗೆ ಕೇಂದ್ರದಲ್ಲೂ ಬರಲಿ ಅಥವಾ ಕೇಂದ್ರದಲ್ಲಿದ್ದಾಗ ರಾಜ್ಯದಲ್ಲಿ ಬರಲಿ, ನಾವು ಉದ್ಧಾರ ಮಾಡ್ಬೋದು ಅಂತ ಹೇಳಿದ್ರು. ಆದರೆ ಇವರು ಇಷ್ಟು ಮಟ್ಟಕ್ಕೆ ಅಂದರೆ ಎರಡೂ ಕಡೆ ಅಧಿಕಾರಕ್ಕೆ ಬಂದುಬಿಟ್ಟು ಜನರನ್ನ ಇಷ್ಟೊಂದು ಹಿಂಡಿ ಹಿಪ್ಪೆ ಮಾಡ್ತಾರೆ ಅನ್ನೋದು ನಮ್ಮ ಕಲ್ಪನೆ ಕೂಡ ನಮ್ಮಲ್ಲಿ ಇರಲಿಲ್ಲ. ಯಾಕೆಂದ್ರೆ ಇವತ್ತು ವಿದ್ಯುತ್ನ ನೀವು ತಯಾರಿಕೆ ಮಾಡೋದಕ್ಕೆ ಏನ್ ಬೇಕು ಅಂತ ಮಾಡಿ, ಅದನ್ನ ಬಿಟ್ಕೊಂಡು ಹಾಗಾದ್ರೆ ಇದರಲ್ಲಿ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಹ್ಯಾಕ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಅಲ್ಲಿ ಕರೆಂಟ್ ಏನು ಬೇರೆ ಕಡೆಯಿಂದ ಉತ್ಪತ್ತಿ ಆಗ್ತಾ ಇದೆಯಾ? ಅವರು ತಗೊಳ್ತಾ ಇಲ್ವಾ? ಅವ್ರು ಯಾಕೆ ಉಚಿತವಾಗಿ ಕೊಡ್ತಾ ಇದ್ದಾರೆ? ನೀವು ರೈತರಿಗೆ ಕರೆಂಟನ್ನ ಕೊಡ್ತೀರಿ, ನೀವು ಪಂಪ್ ಸೆಟ್ಗಳಿಗೆ 10 HP ವರೆಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತನ್ನ ಬೆನ್ನನ್ನು ತಾವೇ ತಟ್ಕೋತಾ ಇದ್ದೀರಿ. ಎಲ್ಲಿದೆ ಕರೆಂಟ್? ಅಲ್ಲಿ ಹಳ್ಳಿಯಲ್ಲಿ ನೀವು ಕರೆಂಟ್ ಎಲ್ಲಿ ಕೊಡ್ತಾ ಇದ್ದೀರಿ? ಹಳ್ಳಿ ಯಾವ 3 ಅವರ್ಸು, ಅದರಲ್ಲೂ ಲೈನ್ ಬಿದ್ದೋದ್ರು 3-4 ದಿನ ಬರಲ್ಲ. ಲೈನ್ ಮ್ಯಾನ್ ಅಲ್ಲಿ ಲೈನ್ ಮ್ಯಾನ್ಗಳನ್ನ ಮಾತಾಡಿಸ್ಬೇಕಂತ ಹೇಳಿದ್ರೆ ಸಾಮಾನ್ಯ CM ಮಾತಾಡಿಸ್ಬೋದು. ಇಲ್ಲಿ ಅಂತ ಒಂದು ಅಧಿಕಾರಿಗಳು ದರ್ಪದಿಂದ ನಡೆಯುವಂತ ಒಂದು ಕಾಲವನ್ನು ಸೃಷ್ಟಿ ಮಾಡಿರೋದು ಈಗಿನ BJP ಸರ್ಕಾರ. ಇದನ್ನ ನಾವು ನೇರವಾಗಿ ಹೇಳ್ತೇವೆ, ಯಾಕಂದ್ರೆ ನಮಗೆ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಎಲ್ಲದೂ ಒಂದೇ ನಾಣ್ಯದ ಎರಡು ಮುಖ. ಆದರೆ ಅತಿ ಹೆಚ್ಚು ಇಷ್ಟು ಕೆಟ್ಟ ರೀತಿಯಲ್ಲಿ ಒಂದು ವರ್ತನೆ ತೋರಿಸ್ಬಿಟ್ಟು, ದಿನದ ಬೆಳಗ್ಗೆ ವಸ್ತುಗಳನ್ನು ಪ್ರತಿದಿನ ಹೈಕ್ ಮಾಡಿಬಿಟ್ಟು ನೋಡಿ, ಗ್ಯಾಸ್ ಸಬ್ಸಿಡಿ ತೆಗ್ದಾಯ್ತು, ಇದು ತೆಗ್ದಾಯ್ತು, ಅದು ತೆಗ್ದಾಯ್ತು, ಎಲ್ಲ ತೆಗ್ದಾಯ್ತು, ಇನ್ನು ಮನುಷ್ಯನನ್ನು ಸಾಯಿಸೋದೊಂದು ಬಾಕಿ ಇದೆ. ಈ ಸರ್ಕಾರಗಳು ಎಷ್ಟು ಪ್ಲಾನ್ ಆಗಿದೆ ನೋಡಿ. ಮೊದಲು ಸಬ್ಸಿಡಿ ಕೊಟ್ಟರು, ಅಯ್ಯೋ ನನ್ನ ದೇಶದ ತಾಯಿಗಳು, ನಮ್ಮ ಅಮ್ಮಂದಿರು, ನೀವು ನಿಮ್ಮ ಮನೆಯಲ್ಲಿ ಸೌದೆ ಉರಿಯ ಹೊಗೆಯಲ್ಲಿ ನಾನು ನೋಡೋಕ್ಕಾಗಲ್ಲ, ನನ್ನ ಕಣ್ಣೀರಲ್ಲಿ, ತಗೊಳ್ಳಿ ಗ್ಯಾಸ್ ಸಿಲಿಂಡ್ರು ಅಂತ ಮಾರ್ಕೆಟಿಂಗ್ ಮಾಡಿದ್ರು. ಮಾರ್ಕೆಟಿಂಗ್ ಅಲ್ಲಿ ಪಾಪ ಎಲ್ಲ ಜನಗಳು ಕುರಿಗಳ ತರ ಟಕ 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 ಅಂತ ಬಿದ್ರು. ಯಾಕೆ ಅಂತಂದ್ರೆ ಫ್ರೀಯಾಗಿ ಸಿಗುತ್ತಂತೆ ಸಿಲಿಂಡ್ರು ಅಂತ. ಬಟ್ ದೇ ಡಿಂಟ್ ಅಂಡರ್ಸ್ಟ್ಯಾಂಡ್ ಅಡಿಕ್ಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಜಿಯೋ ಅವರು 500 ರೂಪಾಯಿ ಮೊಬೈಲ್ನ
ಬಿಟ್ಟು ಮೊಬೈಲ್ ನ ಯಾವ ರೀತಿ ಅಡಿಕ್ಷನ್ ಕ್ರಿಯೇಟ್ ಮಾಡ್ಸಿದ್ರು ಎಕ್ಸಾಕ್ಟ್ಲಿ ಇದೇ ರೀತಿ ಗ್ಯಾಸ್ ಅಲ್ಲೂ ಸಿಲಿಂಡರ್ ನ ಅಡಿಕ್ಷನ್ ಕ್ರಿಯೇಟ್ ಮಾಡಿದ್ರು ಅವರದೇ ಐಡಿಯಾ ಅಲ್ಲ ಸರ್ ತಗದ್ರು ಸಬ್ಸಿಡಿ ಸರ್ಕಾರ ನಡೆಸ್ತಾ ಇರೋದೇ ಅವರಲ್ವಾ ಅವರದೇ ಐಡಿಯಾ ಸೋ ಸಬ್ಸಿಡಿ ತಗದ್ರು ಇವತ್ತು ಜನಸಾಮಾನ್ಯರು 1200 ರೂಪಾಯಿ ದುಡ್ಡು ಕೊಟ್ಟು ಸಿಲಿಂಡರ್ ತಗೊಂಬೇಕು ಅಂತ ನೀವು ನಂಬ್ತಿರೋ ಬಿಡ್ತಿರೋ ಹಳ್ಳಿ ಕಡೆ ಸೌದೆ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಬಿಕಾಸ್ ಈ ಅಡಿಕ್ಷನ್ ಆಯ್ತಲ್ಲ ಅವ್ರ ಮನೇಲಿ ಹೇಳೋದು ಹಿಂಗೆ ಯಾಕೆ ಗ್ಯಾಸ್ ತರ್ಕೊಡೋಕ್ಕಲ್ಲ 1000 ರೂಪಾಯಿ ಆದರೆ ನಾವು ತಂದ್ಕೊಡ್ಬೇಕು ಅಂತ ಅಂದರೆ ನೀವು ಅರ್ಥ ಮಾಡ್ಕೊಳ್ತಿರೋದು ಏನು ಅಂತ ಅಂದರೆ ಒಬ್ಬ ನಾರ್ಮಲ್ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ 10,000 ರೂಪಾಯಿ ಸಂಬಳ ತಗೊಂತೀರಿ ಅಂದ್ಕೊಳ್ಳಿ 10,000 ರೂಪಾಯಿ ನಿಮ್ಮ ಟ್ಯಾಕ್ಸ್ ಕಟ್ಟದ ನಿಮ್ಮ ಪೆನಾಲ್ಟಿ ಕಟ್ಸದ ಇವನು ದಿನನಿತ್ಯದ ಜೀವನ ಮಾಡದ ಈಗ ಪಿ ಜಿಲಿ ಇರ್ತಾರೆ ಎಲ್ಲೋ ಯಾವುದೋ ದೇಶದಿಂದ ಯಾವುದೋ ರಾಜ್ಯದಿಂದ ಬಂದು ಇರ್ತಾರೆ ಅವ್ರ ಖರ್ಚು ಅಮ್ಮಮ್ಮ ಅಂದ್ರೆ ಒಂದು 10,000 ರೂಪಾಯಿ ಸ್ಪೆಂಡ್ ಮಾಡೋ ಒಂದು ಪ್ಲಾನ್ ಇರ್ತದೆ ಬಜೆಟಲ್ಲಿ ಇವರಿರೋ ಎಕ್ಸ್ಪೆನ್ಸಸ್ ಅನ್ನು ನಾವು ಪ್ಲಾನ್ ಮಾಡಿದ್ರೆ ಒಬ್ಬ ಮನುಷ್ಯ ದೇವ್ರನೆ ಬೆಂಗಳೂರಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲ ಎಲ್ಲೂ ಆಗಲ್ಲ ಸರ್ ನೋಡಿ ಹಳ್ಳಿಯಲ್ಲಿ ಇವ್ರು ಹೇಳಿದಾಗ ಮೇಡಮ್ 4,000 ಏನಾಗಿದೆ ಮೇಡಮ್ ಕಟ್ಟಿಗೆ ಹೊಗೆ ಮುಕ್ತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಕಟ್ಟಿಗೆ ಕಡಿಯೋ ಆಗಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಕಟ್ಟಿಗೆ ಕಡಿಯೋ ಆಗಿಲ್ಲ ಸೀಮೆಣ್ಣೆ ಸಿಗೋಲ್ಲ ಯಾಕಂದ್ರೆ ಹೊಗೆ ಮುಕ್ತ ಮಾಡ್ಬೇಕಂತ ಅದನ್ನು ಕೂಡ ಬಂದ್ ಮಾಡಿದ್ದಾರೆ ಒಬ್ಬ ಮನುಷ್ಯನ ದುಸ್ಥಿತಿ ಎಷ್ಟು ಕೆಟ್ಟ ಮಟ್ಟಿಗೆ ಬಂದಿದೆ ಅಂದ್ರೆ ಅದು ಮಾತ್ರ ಅಲ್ಲ ಮತ್ತೆ ಈ ಸಂಬಳದಲ್ಲಿ ಯಾವ್ದಾದ್ರು ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಆಗಿದೆಯಾ ಯಾರಿಗೂ 1 ರೂಪಾಯಿ ಕೂಡ ಜಾಸ್ತಿ ಆಗಿಲ್ಲ ಟ್ಯಾಕ್ಸ್ ಅವರಿಗೆ ಅವ್ರ ದುಡ್ಡನ್ನು ಅವರೇ ತಗೊಳ್ಳೋಕ್ಕೂ ಟ್ಯಾಕ್ಸ್ ಅಂತದ್ರಲ್ಲಿ ಇಷ್ಟು ವರ್ಷು ಇವತ್ತು ಒಂದು ಕೆಬಿಯಲ್ಲಿ ಒಂದು ಲೈನ್ ಕಲೆಕ್ಷನ್ ತಗೋಬೇಕಂತ ಎಷ್ಟು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಇದೇ ಇವರು ಇಷ್ಟೆಲ್ಲ ನೀವು ರೇಟ್ ಅನ್ನು ಜಾಸ್ತಿ ಮಾಡ್ತಾ ಇದಾರಲ್ಲ ಕರ್ನಾಟಕದ ಬೆಂಗಳೂರಿನ 19 ಕಡೆ ಈ ಲೈನ್ ಏನು ನೀವು ಪವರ್ ಲೈನ್ ದೊಡ್ಡ ಲೈನ್ ತೋರಿಸ್ತಿದ್ರೆ 19 ಕಡೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಮೇಲೆ ಹೋಗಿದೆ ದೊಡ್ಡ ವ್ಯಕ್ತಿಗಳ ಅದರಡಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದು ನೋಡಿ ಅಂತ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಈ ಸಾಮಾನ್ಯ ಒಬ್ಬ ಮನುಷ್ಯ ಒಂದು ದಿನ ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಬಂದು ಕಿತ್ಕೊಂಡು ಹೋಗ್ತಾರಲ್ಲ ಹಾಗಾದ್ರೆ ಎಷ್ಟು ಕೋಟಿ ಕೋಟಿ ಬಾಕಿ ಇದೆ ಯಾವ MLA ಮನೆ ಬಾಕಿ ಇದೆ ಯಾರ್ದು ಅಂತ ಕೇಳಕ್ ಹೋದ್ರೆ ಗೊತ್ತಾಗ್ತದೆ ನಮ್ದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಯಾವುದೇ ಸರ್ಕಾರನ ಇವತ್ತಿನವರೆಗೆ ನಾವು ವೈಯಕ್ತಿಕವಾಗಿ ಇದು ಮಾಡಿದ್ದಿಲ್ಲ ದ್ವೇಷಣೆ ಮಾಡಿದ್ದಿಲ್ಲ ಆದ್ರೆ ಇದು ಸರ್ಕಾರ ಅಷ್ಟು ಕೆಟ್ಟ ಕುಲ ಎಡ್ಸೋಗಿದೆ ಹಾಗೆ ವಿರೋಧ ಪಕ್ಷಗಳು ಅಷ್ಟೇ ಬಾಯಿ ಬಿಡೋಕೆ ನೈತಿಕತೆ ಇಲ್ಲ ಯಾಕಂದ್ರೆ ಮೊದಲೇ ತಿಂದಿರೋದಿದೆಯಲ್ಲ ಅದನ್ನ ತೆಗೆದು ಎತ್ತಿಡ್ತಾರೆ ಇಲ್ಲ ನಾ ಮಾರನೇ ದಿನ ಬೆಳಗ್ಗೆ ಇವ್ರೇನಾದ್ರು ಆಯ್ತು ಪಕ್ಷಗಳು ಬೇಡ ಇದೀಗ ಸರ್ಕಾರಕ್ಕೆ ಒಂದು ಅಡ್ವಾಂಟೇಜ್ ಆಗಿರೋದೇನಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಈಗ ಏನೇ ಹೆಚ್ಚಳ ಮಾಡಿದ್ರು ಕೂಡ ಜನರು ಏನು ಬಾಯಿ ಬಿಡಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ ಮಾಡ್ತಾರೆ ನಾವೇನ್ ಜಾಸ್ತಿ ಮಾಡಿದೀವ ಪೈಸೆ ಪೈಸೆ ನೋಡ್ರಿ ಜನ ಬಾಯಿ ಜನ ಬಾಯಿ ಬಿಡಲ್ಲ ನೋಡಿ ಜನ ಬಾಯಿ ಬಿಡಲ್ಲ ಅಂದ್ರೆ ಜನರ ಬಾಯಿ ಉಸಿರು ನಿಂತೋಗಿದೆ ಈಗ ಹೊರಗಡೆ ಬಿಡೋಂತ ಪರಿಸ್ಥಿತಿ ಇಲ್ಲ ಇಲ್ಲ ಯಾಕೆ ಗೊತ್ತಾ ಹೊರಗಡೆ ಏನಾದ್ರು ಬಂದು ಅವರು ಏನಾದ್ರು ಇದ್ರ ಬಗ್ಗೆ ಪ್ರತಿಭಟಿಸಿದ್ದೆ ಹೋದಾದ್ರೆ ಅವ್ರ ಮೇಲೆ 100 ಕೇಸ್ಗಳು ಮತ್ತದು ಪ್ರತಿಭಟಿಸೋಣ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಅದು ಯಾವುದೋ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ಒಳ್ಳೆ ಕೋಳಿ ಗೂಡಿದ್ದಾಗಿದೆ ಅದರಲ್ಲಿ ಬಿಟ್ಟಿದ್ದಾರೆ ಬಿಟ್ಟರೆ ನೀವು ಎಲ್ಲೂ ಇಲ್ಲ ನೀವು ಅವ್ರು ಮರ್ಯಾದೆ ಹೋಗಕ್ಕೆ ತೆಗೆಯಕ್ಕಾಗಲ್ಲ ಅದಿಷ್ಟು ಜಾಗದಲ್ಲಿ ಮಾತ್ರ ಅವ್ರು ಹೋರಾಟ ಮಾಡಬೇಕು ಹೋರಾಟ ಕೂಕೊಂಡು ಕೂಗಲು ಹೋಗ್ಲಿ ಅವ್ನು ಹೇಳಿದ ಇವ್ನಿಗೆ ಕೇಳಲ್ಲ ಇವ್ನು ಹೇಳಿದ್ದು ಅವ್ನಿಗೆ ಕೇಳಲ್ಲ ಯಾಕಂದ್ರೆ 10-12 ಪ್ರತಿಭಟನೆ ಪ್ರತಿದಿನ ನಡೀತಾ ಇದೆ ಇತಿಹಾಸದಲ್ಲಿ ನಾನು 22 ವರ್ಷ ಈ ಸಂಘಟನೆಯಲ್ಲಿ ನಾನು ಸಂಸ್ಥೆಯಲ್ಲೇ ಇದ್ದೋನು ನಾನು ಈ ಹೋರಾಟದಲ್ಲಿ ಯಾವ ವರ್ಷ ಕೂಡ ಈ ರೀತಿಯ ಹೋರಾಟಗಳು ನಡೆದಿದ್ದಿಲ್ಲ ಇಷ್ಟು ಹೋರಾಟಗಳು ಈಗ ನಡೀತಾ ಇದೆ ಅದು ಎಲ್ಲಿ ಒಂದು ಫ್ರೀಡಂ ಪಾರ್ಕಿನ ಒಂದು ಮೂಲೆಯಲ್ಲಿ ಕೂರಿಸ್ತಾ ಇದ್ದಾರೆ ನಿಮಗೆ ಹೋರಾಟ ಮಾಡಲಿಕ್ಕೆ ಹಕ್ಕನ್ನು ಕೂಡ ಸಂಪೂರ್ಣವಾಗಿ BJP ಕಿತ್ಕೊಂಡಿದೆ ಇವತ್ತು 40% ಅಂತ ಹೇಳ್ತಾ ಇದ್ದಾರೆ 50% 60% ಅಂತ ಇದ್ದಾರೆ ಅದನ್ನ ವಿರೋಧಕ್ಕೆ ಒಂದು ಧ್ವನಿ ಇಲ್ದಿದ್ದಾಗೆ ಮಾಡುವಂತ ಕೆಲಸನ ಮಾಡಿದೆ ಇವತ್ತು ಈ ಕರೆಂಟಿನ ಬಿಲ್ಲಿನ ಪರವಾಗಿ ಏನಾದ್ರು ಜನ ಎದ್ದಿದ್ದೆ ಹೌದಾದ್ರೆ ಜನರನ್ನ ಏಕಾಏಕಿ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕ್ಸುವಂಥದ್ದು ಅವ್ರ ಮೇಲೆ ದೂರು ಕೊಟ್ಟು ಅವ್ರನ್ನ ಒಂದು ಇನ್ನು ಧ್ವನಿನೇ ಎತ್ತಬಾರದು ಜೀವನದಲ್ಲಿ ಅಂತ ಒಂದು ಕೆಲಸ ಮಾಡುವಂತ ಕೆಲಸಕ್ಕೆ ನಮ್ಮ ಈ ಗೂಂಡ ಸರ್ಕಾರ ಮಾಡ್ತಾ ಇದೆ ರಾಘವೇಂದ್ರ ಸರ್ ಇದೀಗ ನೆಕ್ಸ್ಟ್ ಎಲೆಕ್ಷನ್ ಬೇರೆ ಬರ್ತಾ ಇದೆ ಈ ಟೈಮಲ್ಲಿ ಸರ್ಕಾರ ಮುಂಜಾಗ್ರತೆ ಕ್ರಮವನ್ನ ನೋಡಿ ಹೆಜ್ಜೆ ಇಡಬೇಕು ಸೊ ಇಂಥ ಸಂದರ್ಭದಲ್ಲಿ ಜನರನ್ನ ಕೆದಕುವಂತಹ ಇಂಥ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ರೆ ಎಲೆಕ್ಷನ್ಗೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಅದು ತಪ್ಪು ಅವ್ರು ಮುಂಜಾಗ್ರತೆಯಿಂದ ಮತ್ತೆ ಹೆಜ್ಜೆಯನ್ನ ಎಲೆಕ್ಷನ್ ಬರ್ತಾ ಇದ್ರೆ ತೇಪೆ ಹಚ್ಚೋ ಕೆಲಸಗಳು ಮಾಡ್ತಾರಲ್ಲ ಮುಂಜಾಗ್ರತೆಯಿಂದ ಅವ್ರು ಏನಾನು ಹೆಜ್ಜೆ ಇಟ್ರೆ ಮತ್ತೆ ಇನ್ನೊಂದು 5 ವರ್ಷ ಕಳ್ಳರನ್ನ ಸಹಿಸ್ಕೊಳಕ್ಕಾಗಲ್ಲ ಸೊ ಅವರ ಏನು ಬಂಡವಾಳ ಇದೆ ಅದು ಜನಗಳ ಮುಂದೆ ಬರಬೇಕು ಇದೇ ರೀತಿ ಬರ್ತಾ ಇರಬೇಕು ಈಗ ನೀವು ಹೇಳಿದ್ರಿ ಏನ್ 43 ಪೈಸೆ ಅಷ್ಟೇ ಅಲ್ವಾ ಅಂತ ಸ್ಟಾಟಿಕ್ಸ್ ಹೇಳ್ತೀನಿ 43 ಪೈಸೆ ಅನ್ನೋದು ಆಫ್ಟರ್ 5 ಯೂನಿಟ್ಸ್ 50 ಯೂನಿಟ್ಸ್ ನಿಮಗೆ ರೇಟ್ ಚೇಂಜ್ ಆಗ್ತಾ ಬರುತ್ತೆ ಇವತ್ತು ಈಗ 5 ರೂಪಾಯಿ ನಿಮಗೆ ಓಕೆ 1 ರೂಪಾಯಿ ಒಂದು ಯೂನಿಟ್ ಇದ್ರೆ
8 ರೂಪಾಯಿ ಪರ್ ಯೂನಿಟ್ ನಿಮಗೆ ಯಾವಾಗ ಕ್ರಾಸ್ ಆಗುತ್ತೆ ಅಂದರೆ 125 ಯೂನಿಟ್ಸ್ ಕ್ರಾಸ್ ಆದಮೇಲೆ. ಸೊ ಅಂದರೆ ಪ್ರತಿ ಯೂನಿಟ್ಗೂ ನಿಮಗೆ 8 ರುಪೀಸ್ ಚಾರ್ಜ್ ಆಗುತ್ತೆ. ಸೊ ಡಬಲ್ ಅಂತ ಏನಾನ ಇದ್ರೆ ಅದಿರೋದು ವಿದ್ಯುತ್ತಲ್ಲಿ ಮಾತ್ರ. ಸೊ ಹಾಗಾಗಿ ಈ 43 ಪೈಸೆ ಇದೆಯಲ್ಲ, ದಟ್ ಈಸ್ ಅ ವಂಡರ್ಫುಲ್ ಫಿಗರ್ ಫಾರ್ ದಿಸ್ ಪೀಪಲ್ ಟು ಎಂಜಾಯ್. ಸೊ ಹಾಗಾಗಿ ಈ 43 ಪೈಸೆನೂ ನಮಗೆ ಬೇಡ, ಅದು ಜಸ್ಟ್ ಅಲ್ವಾ, ದಯವಿಟ್ಟು ತೆಗೆದಾಕ್ಬಿಡಿ. ಸೆಕೆಂಡ್ ಥಿಂಗು, ಡೆಲ್ಲಿಯಲ್ಲಿ ಈಗ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತಿರ್ಬೋದಲ್ವಾ, ಕೊಡ್ತಿರ್ಬೋದಲ್ಲ. ಸೊ ಇಲ್ಲಿ ಯಾಕೆ ಇವ್ರು ಖರೀದಿ ಮಾಡ್ತಿದ್ದಾರೆ, ಖರೀದಿ ಮಾಡುವಂಥ ಅವಶ್ಯಕತೆ ಏನು, ನೀವೇನು ಮಾಡ್ತಿದ್ದೀರಿ? ನೀವು ವಿದ್ಯುತ್ ಈಗ ರಾಯಚೂರು ಅನ್ನೋ ಒಂದು ಈ ಸಂಪೂರ್ಣ ಜಿಲ್ಲೆಯನ್ನು ನಾವು ಸಾಯಿಸಿರೋದು ಯಾವ ಕಾರಣಕ್ಕೆ, ವಿದ್ಯುತ್ ಉತ್ಪಾದನೆ ಮಾಡ್ತೀನಿ ಅಲ್ಲಿ ಅಂತ. ನೀವು ಆ ಜಾಗದಲ್ಲಿ ಒಂದು ದಿನ ಇರೋಕ್ಕಾಗಲ್ಲ, ಬಿಕಾಸ್ ನಾನು ನಾನು ಸಹಿಸಿ ನೋಡಿದ್ದೀನಿ, ಆ ಜಾಗದಲ್ಲಿ ಇರುವಂತಹ ಹೊಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಕಾಣುತ್ತೆ. ಅಂದರೆ ಈಗ ಇವರು ಡಿ ಕೆ ಶಿವಕುಮಾರ್ ಅವರು ಬಂದಾಗ ಪವರ್ ಮಿನಿಸ್ಟರ್ ಆಗಿದ್ದಾಗ 500 ಕೋಟಿಯಷ್ಟು ಪ್ರಾಜೆಕ್ಟ್ ಮಾಡಿದ್ರು ವಿದ್ಯುತ್ತಿಗೆ. ಏನು ನಾನು ಫುಲ್ ಸಂಪೂರ್ಣವಾಗಿ ಸೋಲಾರ್ ಮಾಡ್ತೀನಿ ಅಂತ. ಎಷ್ಟು ಸ್ಕ್ಯಾಮ್ ಆಗಿದೆ ಅಂತಲೂ ನನಗೆ ಗೊತ್ತಿದೆ, ಯಾಕೆಂದರೆ ನಾನು ಒಬ್ಬ ಹೋರಾಟಗಾರ. ಸ್ಕ್ಯಾಮ್ ಎಷ್ಟು ಅಂತ ನಾನು ಪ್ರಿಸೈಸಿಂಗಾಗಿ ಹೇಳಬಲ್ಲೆ. ಈ ಸ್ಕ್ಯಾಮಲ್ಲೆಲ್ಲ ತಿಂದು ನೀವು ತಿಂದಿರೋ ದುಡ್ಡನ್ನ ನೀವು ತಂದು ಹಾಕಿ ಸ್ವಾಮಿ, ನೀವು 43 ಪೈಸೆ ಹಾಕೋದು ಬೇಕಾಗಲ್ಲ. ಇದು ಯಾಕೆ ಹಾಕೋಕ್ಕಾಗಲ್ಲ ಅಂತಂದರೆ, ಬಿಕಾಸ್ ಬರೋ ಅಂಥ ಜನ್ರೇಷನ್ ಇವು ವಿದ್ಯುತ್ತನ್ನು ಫ್ರೀ ಕೊಡಬೇಕು ಅನ್ನೋ ಯಾವ ಮೈಂಡ್ ಸೆಟ್ಟು ಯಾವ ರಾಜಕಾರಣಿಗಳಿಗೂ ಇಲ್ಲ. ಜನಗಳ ಮೇಲೆ ಹಾಕಿ, ಜನಗಳು ಎಂಜಾಯ್ ಮಾಡ್ತಾರೆ, ಜನಗಳು ತೊಗೊಳ್ತಾರೆ. ಆಮೇಲೆ ಪ್ರಿಸೈಸಿಂಗ್ಲಿ ರೆವಿನ್ಯೂ ಇನ್ಕ್ರೀಸ್ ಮಾಡಬೇಕಾ ವಿದ್ಯುತ್ತಲ್ಲಿ? ಒಂದೇ ಸ್ಟ್ರಾಟಜಿ ನಮ್ಮ ಮೇಲೆ ಹಾಕೋದೇ ಬೇಕಿಲ್ಲ. ಇರುವಂತಹ ಬಿಲ್, ಇಲ್ಲಿವರೆಗೂ ಇರುವಂತಹ ಪೆಂಡಿಂಗ್ ಬಿಲ್ಲನ್ನು ಕ್ಲಿಯರ್ ಮಾಡಿದ್ರೆ, ಡಿರೈವ್ ಮಾಡಿಕೊಂಡು ಜಸ್ಟ್ ಡೈರೆಕ್ಟಾಗಿ ಹೋಗಿ ಸುಮೋಟೋ ಕೇಸ್ ಹಾಕಿ ಕನೆಕ್ಷನ್ ಏನೋ ಡೆಮಾಲಿಶ್ ಮಾಡಿ ನೀವು ಅಲ್ಲಿರುವಂಥ ಹಣ ಕಲೆಕ್ಟ್ ಮಾಡ್ಕೊಂಬನ್ನಿ. ನನ್ನ ಹತ್ರ ಲಿಸ್ಟ್ ಇದೆ, ಎಷ್ಟು ಜನ ಎಮ್ ಎಲ್ ಎಗಳು ಕಟ್ಟಿಲ್ಲ, ಎಷ್ಟು ಜನ ಎಂ ಪಿಗಳು ಕಟ್ಟಿಲ್ಲ, ಎಷ್ಟು ಜನ ಕಾರ್ಪೊರೇಟ್ಗಳು ಇಲ್ಲೀಗಲ್ ಕನೆಕ್ಷನ್ಸ್ ಯೂಸ್ ಮಾಡ್ತಿದ್ದಾರೆ. 70,000 ರೂಪಾಯಿ ಪೆಂಡಿಂಗ್ ಇಟ್ಕೊಂಡಿರೋ ಒಬ್ಬ ಎಮ್ ಎಲ್ ಎ ಇದ್ದಾನೆ. ನಾನೇ ವೈಯಕ್ತಿಕವಾಗಿ ಹೇಳ್ತೀನಿ, ಹೆಸರು ಯಾಕೆ ತಗೊಂತಿಲ್ಲ ಅಂತ ಅಂದರೆ ಅದು ಒಂದು ಸ್ಕ್ಯಾಮ್ ಆಗಿ ನಾನು ತೆಗಿಬೇಕು ಅಂತ ಹೇಳ್ತಾ ಇರೋದು. ಸೊ ಹಾಗಾಗಿ ಈ ನಮ್ಮ ಕರ್ನಾಟಕದಲ್ಲಿ ವಿದ್ಯುತ್ ಸಂಸ್ಥೆ ಏನು ಕೆಲಸ ಮಾಡ್ತಿದೆ, ಅದು ಕೇವಲ ಬಡವರ ಮೇಲೆ ದರ್ಪ ತೋರಿಸುವಂತದ್ದು ಅಷ್ಟೇ. ವಿದ್ಯುತ್ ಆಗಿದೆ, 2,000 ರೂಪಾಯಿ ಕಟ್ಟಿಲ್ವಾ, ಕನೆಕ್ಷನ್ ಕಿತ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬಿಡು, ಅದು ಎಷ್ಟು ಇನ್ಸ್ಟೆಂಟ್ ಮಾಡ್ತಾರೆ ಅಂತಂದ್ರೆ ಸರ್ ಕಟ್ಬಿಡಿ ತಂದು ಹಾಕ್ಬಿಡ್ತೀನಿ ಅಂತ. ಆ ತಂದು ಹಾಕೋ ಗ್ಯಾಪ್ ಇದೆ ನೋಡಿ, ಒಬ್ಬ ಮನುಷ್ಯನ ಇಂಪಾರ್ಟೆಂಟ್ ಇರ್ಬೋದು, ಅವ್ನ ಮೊಬೈಲ್ ಆಫ್ ಆಗಿರ್ಬೋದು, ಅರ್ಜೆಂಟಾಗಿ ಚಾರ್ಜ್ ಮಾಡಬೇಕಾಗಿದ್ದು, ಏನೋ ಒಂದು ಅವಶ್ಯಕತೆ ಇದೆ. ನಾವು ಇರೋದು ಬೆಳೀತಿರುವಂತಹ ನಗರದಲ್ಲಿ, ಏನೋ ಏಕಾಏಕಿ ನೀನು ಕಿತ್ಕೊಂಡು ಹೋಗಪ್ಪ ಪರವಾಗಿಲ್ಲ ನಮ್ದೇನು ಅಭ್ಯಂತರ ಇಲ್ಲ ಅನ್ನೋಕ್ಕಾಗಲ್ಲ. ಹಳ್ಳಿಲಿ ನಾವೆಲ್ಲೋ ಟ್ರಿಪ್ ಹೋಗಿದ್ದೀವಿ ಅಂದರೆ ಮಾಡ್ಕೋ, ಬಟ್ ದಿಸ್ ಇಸ್ ನಾಟ್ ದ ಕೇಸ್. ಇವ್ರಿಗೆ ಆ ಒಂದು ಇರುವಂತಹ ರೆವಿನ್ಯೂನ ತಗೊಳ್ಳುವಂತಹ ತಾಕತ್ತಿಲ್ಲ. ಜನಗಳ ಮೇಲೆ ದಬ್ಬಾಳಿಕೆಗಳು ಮಾಡ್ತಾರೆ, ಜನಗಳ ಮೇಲೆ ಈ ಬೆಳೆ ಏರಿಕೆಗಳನ್ನು ಮಾಡ್ತಾರೆ. ಈ ಬೆಳೆ ಏರಿಕೆಯಿಂದ ಈ ಜನಗಳು ಇನ್ನೂ ಎಷ್ಟು ನೊಂದು ನರಳಬೇಕು ಅಂತ ಗೊತ್ತಿಲ್ಲ. ಹೌದು ಹೌದು. ಇನ್ನು ಬೈಂದೂರು ಸರ್, ನಿನ್ನೆ ಅಷ್ಟೇ ವಿಧಾನಸಭಾ ಅಧಿವೇಶನ ಮುಕ್ತಾಯಗೊಂಡಿದೆ, ಮುಂದೂಡಲಾಗಿದೆ, 10 ದಿನಗಳ ಕಾಲ ನಡೀತು. ಸೊ ಈ ಏರಿಕೆ ನಿನ್ನೆ ಏನಾದರೂ ಪ್ರಸ್ತಾಪ ಆಗಿದ್ದರೆ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳಾದರೂ ಖಂಡಿಸ್ತಾ ಇದ್ವಾ? ಈ ಕುರಿತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಟ್ವೀಟ್ ಮಾಡಿದ್ದಾರೆ, ಏನು ಹಬ್ಬದ ಶುಭಾಶಯ ಹೇಳಬೇಕಾಗಿದ್ದ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ. ಬೇರೆ ಈಗ ಗ್ಯಾಸ್ ದರ ಏನಾದರೂ ಏರಿಕೆ ಆದರೆ ಅಥವಾ ಬೇರೊಂದು ಏನಾದರೂ ಏರಿಕೆ ಆದರೆ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ನಡೆಸ್ತಾರೆ, ಮೊನ್ನೆ ಎಲ್ಲ ನಡೆಸಿದ್ರು, ಇದೀಗ ಕಾಂಗ್ರೆಸ್ನವರು ಕೂಡ ಬಾಯಿ ಬಿಚ್ಚುತ್ತಾ ಇಲ್ಲ, ಯಾಕಿರಬಹುದು? ಯಾಕೆ ಅಂದ್ರೆ ಇವ್ರು ಮಾಡಿರೋದು ಇಂಥದೇ ಕೆಲಸ ಇದೆಯಲ್ಲ, ಇವ್ರು ತಿಂದಿರೋ ಹಗರಣಗಳಿದೆಯಲ್ಲ, ಎಲ್ಲಾದರೂ ಇದ್ರ ಬಗ್ಗೆ ಮಾತಾಡಕ್ ಬಂದ್ರೆ ಎಲ್ಲ ಹಗರಣಗಳು ಇದು ಮಾಡ್ತಾರಂತ. ಇಲ್ಲಿ ನಮಗೆ ಒಂದು ಬಾರಿ ಒಂದ್ಸಲ, ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಇದೆ, ಒಂದು ಸಲ ಕರ್ನಾಟಕ ಕೂಡ ಪ್ರಾದೇಶಿಕ ಪಕ್ಷ ಬೇಕು. ಕನ್ನಡವನ್ನು ಬಹಳ ಇದು ಮಾಡುವಂಥದ್ದು, ಕನ್ನಡಿಗರಿಗೆ ಸಹಕಾರ ನೀಡುವಂಥದ್ದು. ಯಾಕೆಂದರೆ ಈ ನೀವು ಬೆಲೆ ಏರಿಕೆ, ಪದೇ ಪದೇ ಬೆಲೆ ಏರಿಕೆ ಆಗುವಂಥದ್ದು ನೀವು ಗಮನಿಸಿದ್ದೀರಿ, ನೀವು ಮಾಧ್ಯಮದವರು. ಬೇರೆ ಯಾವ ರಾಜ್ಯದಲ್ಲೂ ಇಂಥ ಸಮಸ್ಯೆಗಳಿಲ್ಲ, ಯಾಕೆ ನಮ್ಮ ಕರ್ನಾಟಕದಲ್ಲೇ ಈ ಸಮಸ್ಯೆ ಆಗ್ತಾ ಇದೆ? ಇವರು ಬರೀ ರಾಜಕೀಯ ಸ್ಟ್ರಾಟಜಿಗಳು ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂತ ಹೇಳಿದ್ರೆ ಬೇರೆ ರಾಜ್ಯಗಳಲ್ಲಿ ನೀವು ಎಲ್ಲ ಇದನ್ನು ಹೋಲಿಸಿದ್ರೆ ಕರೆಂಟ್ ಬಿಲ್ಲು ಕಡಿಮೆ ಇದೆ, ವಾಟರ್ ಬಿಲ್ ಕಡಿಮೆ ಇದೆ, ಮತ್ತೆ ವ್ಯವಸ್ಥೆಗಳು ಭ್ರಷ್ಟಾಚಾರಗಳಲ್ಲೂ ಕೂಡ ಕಡಿಮೆಗಳಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಅಂದರೆ ಒಂದು ನನ್ನ ಉದ್ದೇಶ ಅಂತ ಹೇಳಿದರೆ, ಇಲ್ಲಿ ಶಾಸಕರು ಏನಾಗ್ತಾರೆ ಅಂದರೆ ಗೆದ್ದು ಬರ್ತಾರೆ, ಗೆದ್ದು ಬಂದುಬಿಟ್ಟು ಪರ್ಚೇಸ್ ಆಗಿ ಹೋಗ್ತಾರೆ, ರಾಷ್ಟ್ರೀಯ ಪಕ್ಷಗಳಿಗೆ ಪರ್ಚೇಸ್ ಆಗ್ತಾರೆ.
ಈ ಪರ್ಚೇಸ್ ಆದಾಗ ನೀವು ತಗೊಂಡ್ರ ಮೇಲೆ ನಮ್ಮ ಮಾತು ಕೇಳಬೇಕು ಅದು ಅಲ್ವಾ ನಮ್ಮ ಮಾತನಿಗೆ ನಾವು ಪರ್ಚೇಸ್ ಆಗಿ ಬಂದ್ರ ಮೇಲೆ ನಾನು ಪರ್ಚೇಸ್ ಮಾಡಿದಿನಿ ಅಂದ್ರೆ ನಾನು ಬಾಸ್ ನನ್ನ ಮಾತನ್ನ ಕೇಳಬೇಕು ನನ್ನ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಅಲ್ಲ ಅವರಿಗೆ ದುಡ್ಡು ಕೊಟ್ಟು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿರೋದು ಈ ರೀತಿಯಾಗಿ ಪರ್ಚೇಸ್ ಆಗಿ ಬಂದಿರೋದೇ ಇದಕ್ಕೆಲ್ಲ ಮೂಲ ಕಾರಣ ಬಾಯಿ ಮುಚ್ಚಲಿಕ್ಕೆ ನೀವೇನು ಮಾತಾಡೋಂಗಿಲ್ಲ ಹುದ್ದೆ ಒಂದಿದೆ ಅಷ್ಟೇನೆ ಅಲ್ಲಿ ಮೇಲ್ಗಡೆ ಏನು ಆಡುತ್ತೋ ಅದು ಆಡಬೇಕಷ್ಟೇ ಅದಕ್ಕೆ ಇಲ್ಲಿಗೆ ಪ್ರಾದೇಶಿಕತೆ ಜನಗಳು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಾದೇಶಿಕತೆನ ಇವರು ನನ್ನ ಗೆಳೆಯರು ಬಹಳ ಸೊಗಸಾಗಿ ಹೇಳಿದ್ರು ನೀವು ಟ್ಯಾಕ್ಸ್ ಕಟ್ತೀವಿ ಆ ಟೋಲ್ ಕಟ್ತೀವಿ ಇದೆಲ್ಲದು ಬಹಳ ಸೊಗಸಾಗಿ ಬಿಡಿಸಿ ಬಿಡಿಸಿಯಾಗಿ ಹೇಳಿದ್ರು ಮುಂದಿನ ದಿನಗಳಲ್ಲಿ ಗೆಳೆಯರೇ ನಮ್ಮ ಮನೆ ಒಳಗಡೆ ಹೋಗಬೇಕಂದ್ರೆ ನಾವು ಟೋಲ್ ಕಟ್ ಹೋಗಬೇಕಾಗಿದೆ ನಮ್ಮ ಮನೆ ಕಾರು ನಮ್ಮ ಮನೆ ಮುಂದೆ ನಿಲ್ಲಕ್ಕೆದ್ರು ದುಡ್ಡು ಕಟ್ಟಬೇಕು ನಾವು ನಮ್ಮ ಮನೆ ಒಳಗಡೆ ಹೋಗಬೇಕಂದ್ರೆ ಟೋಲ್ ಕಟ್ ಹೋಗಬೇಕಲ್ಲ ಇಂಥ ಪರಿಸ್ಥಿತಿ ಖಂಡಿತವಾಗಿಯೂ ಈ ಸರ್ಕಾರಗಳು ಮಾಡೇ ಮಾಡುತ್ತೆ ನೋಡಿ ನಾವು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಭ್ರಷ್ಟಾಚಾರಗಳ ಸುದ್ದಿ ಕೇಳ್ತಾ ಇದೆ ಇವರು ಹೋರಾಟನ ಹೊರಗಡೆ ಮಾಡ್ತಾ ಇದ್ದಾರೆ ಪಿಸಿಎಂ ಅದು ಇದು ಅಂತೆಲ್ಲ ಮಾಡ್ತಾ ಇದ್ದಾರೆ ಯಾರಾದರೂ ಒಳಗಡೆ ಧ್ವನಿ ಎತ್ತಾ ಇದ್ದಾರಾ ಯಾಕೆಂದ್ರೆ ಅವರಿಗೆ ಎತ್ತುವ ನೈತಿಕತೆ ನಮ್ಮ ವಿರೋಧ ಪಕ್ಷರಿಗೆ ಕೂಡ ಇಲ್ಲ ಆಡಳಿತ ಪಕ್ಷಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದರ ಮೇಲೆ ಒಂದು ಸುಮೋಟ ಕೇಸ್ ಕೂಡ ದಾಖಲಾಗ್ತಾ ಇಲ್ಲ ಅಂದ್ರೆ ಆರೋಪ ಸುಮ್ಮನೆ ಮಾಡಕಾಗುತ್ತಾ ಸರ್ ಖಂಡಿತವಾಗಲಿಲ್ಲ ಅಲ್ಲ ಇಷ್ಟು ಆರೋಪಗಳು ನಡೀತಿದೆ ಅಂದ್ರೆ ಬೇಲಿಯೇ ಎದ್ದು ಹೊಲ ಮೇಯುವಾಗ ಹೊಲವನ್ನು ಕಾಯುವವರು ಯಾರು ಇನ್ನು ಅಂದ್ರೆ ಇಡೀ ಟೋಟಲ್ ಭ್ರಷ್ಟಾಚಾರದಲ್ಲಿ ತೊಡಗೋಗಿದೆ ಇವತ್ತು ನಮ್ಮ ಸುನಿಲ್ ಕುಮಾರ್ ಅವರು ಒಂದು ಏನೋ ಕನ್ನಡದ ಬಗ್ಗೆ ಒಂದು ಒಳ್ಳೆ ಹೇಳಿಕೆ ಕೊಟ್ಟರು ಕನ್ನಡಕ್ಕೆ ಅದು ಹೇಳಿಕೆ ಆಗುಳಿತದ ಅಥವಾ ಬರುತ್ತೋ ಗೊತ್ತಿಲ್ಲ ಬಟ್ ಬಂದ್ರೆ ಮಾತ್ರ ಬಹಳ ಉತ್ತಮವಾದ್ದು ಅವರಿಗೆ ನಾವು ಸ್ವಾಗತವನ್ನು ಕೋರಲೇಬೇಕು ಆದರೆ ಈ ನಿಟ್ಟಿನಲ್ಲಿ ಮಾನ್ಯ ಸುನಿಲ್ ಕುಮಾರ್ ಅವರು ಅವರಿಗೆ ಸಾಮಾನ್ಯ ಜನರ ಒಂದು ಕಷ್ಟಗಳನ್ನು ನೋಡಿ ಬಂದಂಥ ವ್ಯಕ್ತಿ ಯಾಕಂದ್ರೆ ನಾವು ತಿಳಿದಂಥ ವ್ಯಕ್ತಿ ಈ ಒಂದು ನಿರ್ಧಾರ ನಾನೇನು ತಿಳ್ಕೊಂಡಿದ್ದೆ ಅಂದರೆ ಯುವಶಕ್ತಿ ಬಂದಿದ್ದಾರೆ ಪವರ್ ಮಿನಿಸ್ಟರ್ ಆಗಿ ಇದೊಂದು ಪವರ್ ಆಗ್ತದೆ ನಮ್ಮ ಇದನ್ನೆಲ್ಲ ಕಡಿಮೆ ಮಾಡ್ತಾರೆ ಒಂದು ಅತ್ಯುತ್ತಮವಾದ ಒಂದು ಆಡಳಿತವನ್ನು ನೀಡ್ತಾರೆ ಅಂದ್ಕೊಂಡಿದ್ವಿ ಅದಕ್ಕೆ ಅವ್ರು ಅಂತ ಇದ್ದಾರೆ ಇಲ್ಲ ಈ ಸೀಟ್ ಮೇಲೆ ಕೂತ್ರ ಮೇಲೆ ಎಲ್ಲರೂ ಒಂದೇ ನಾನೇನು ಹೊರತಲ್ಲ ಅನ್ನೋದನ್ನ ಸಾಬೀತು ಮಾಡುವಂಥ ಕೆಲಸನ ನಮ್ಮ ಸುನಿಲ್ ಕುಮಾರ್ ಅವರು ಮಾಡಿದ್ದಾರೆ ಇಲ್ಲಿ ಜನಗಳೇ ಬುದ್ಧಿ ಕಲಿಬೇಕಷ್ಟೇ ನೆಕ್ಸ್ಟ್ ಡೇ ಬರ್ತಿದೆ ಇನ್ನೇನು ಮೂರ್ ನಾಲ್ಕು ತಿಂಗಳು ಬಾಕಿ ಇರುವಂತದ್ದು ಎಲೆಕ್ಷನ್ ಬರುತ್ತೆ ಸೊ ಹಾಗಾದ್ರೆ ಮುಂದಿನ ಬಾರಿ ಯಾವ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಜನಕ್ಕೆ ಉಪಯೋಗ ಆಗಬಹುದು ಆಗುತ್ತೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಒಬ್ಬ ಅನಿಸಿಕೆ ಅಷ್ಟೇ ಏನ್ ಹೇಳ್ತೀರಾ ರಾಘವೇಂದ್ರ ಸರ್ ಬೇಸಿಕಲಿ ಒಂದು ರಾಜಕಾರಣದಲ್ಲಿ ಯಾವುದೇ ದೇಶ ಯಾವುದೇ ರಾಜ್ಯ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಅಲ್ಲಿರುವಂತಹ ರೀಜನಲ್ ಪಾರ್ಟಿ ಬರಬೇಕಾಗತ್ತೆ ತಮಿಳ್ನಾಡಲ್ಲಿ ಯಾಕೆ ತಮಿಳ್ನಾಡನ್ನು ಬ್ರೇಕ್ ಮಾಡೋಕ್ಕಾಗ್ತಿಲ್ಲ ಈಗ ಹಿಂದಿ ಹೋರಾಟ ಅಂತ ತಕ್ಷಣ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ ನೀವು ಅಲ್ಲಿ ಒಂದು ಪದ ಬಳಕೆ ಮಾಡಕ್ಕೆ ಬಿಡಲ್ಲ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ ನಾವು ತುಂಬ ಸ್ಟ್ರೈಕ್ ಮಾಡಬೇಕು ಕರ್ನಾಟಕದಲ್ಲಿ ಅವರು ಹಾಕೊಂಡು ಏನೇ ಮಾಡಿದ್ರು ನೋಡಿ ನಿನ್ನೆ ಹೇಳಿಕೆ ಕೊಡ್ತಾ ಇದ್ದಾರೆ ನಿನ್ನೆ ಇವರು ಸುನಿಲ್ ಕುಮಾರ್ ಅವರೇ ಕನ್ನಡ ಇದು ಮಾಡ್ತೀವಿ ಅಂದಾಗ ಕಾಂಗ್ರೆಸ್ ಪಕ್ಷರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಒಳ್ಳೇದಲ್ಲ ಊರ್ಮೇಳ ಅನ್ನೋ ಒಂದು ಈಗ ನಾನು ಒಂದು ಹಿಂದಿ ದಿವಸ ದಿನ ಏನೋ ಒಂದು ಭಾಷಣ ಮಾಡಿದ್ದಾಗ ಜನಗಳು ಹೇಳಿದ್ರು ನೀನು ಯಾಕೆ ಹಿಂದಿ ವಿರೋಧಿ ಒಂದು ಪ್ರೋತ್ಸಾಹ ಮಾಡಬೇಕಲ್ಲ ಒಂದು ಲ್ಯಾಂಗ್ವೇಜ್ನ ಅಂತ ನನ್ನ ಸುಮಾರು ಸ್ನೇಹಿತರು ಹೇಳಿದ್ರು ನಾನು ಹೇಳ್ತಿರೋದು ನಾನು ಭಾಷೆಯನ್ನು ನೀವು ಒತ್ತಡ ಏರ್ಬೇಡಿ ನನ್ನ ಮೇಲೆ ನಾನು ಭಾಷೆಯ ಬಗ್ಗೆ ಪ್ರೀತಿ ಇದೆ ಒಲವಿದೆ ಎಲ್ಲ ಇದೆ ಆದರೆ ನನ್ನ ನೀನು ಅದನ್ನು ಕಲೀಲೇಬೇಕು ನೀನು ಅದನ್ನು ಉತ್ಸವವಾಗಿ ಸೆಲೆಬ್ರೇಟ್ ಮಾಡು ಅಂತ ಹೇಳಿದ್ಯಾ ಆ ಸೆಲೆಬ್ರೇಷನ್ಗೆ ನಾನು ಐ ಆಮ್ ಅಗೇನ್ಸ್ಟ್ ಆಸ್ ಎ ಹೋರಾಟಗಾರ ಅಂತ ಸೊ ಈಗ ಪ್ರಾದೇಶಿಕ ಪಕ್ಷಗಳು ಯಾಕೆ ಬರಬೇಕು ಅಂದರೆ ನಾನು ಇಲ್ಲಿ ಜೆ ಡಿ ಎಸ್ ಬರಬೇಕು ಅಂತ ಪ್ರತಿಪಾದಿಸ್ತಿಲ್ಲ ದಯವಿಟ್ಟು ತಪ್ಪಾರ್ಥ ತಗೊಂಬಾರ್ದು ಯಾವುದೇ ವೀಕ್ಷಕರು ಯಾಕೆಂದರೆ ಎಲ್ಲ ಒಂದು ಕಡೆ ನಾವು ಜೆ ಡಿ ಎಸ್ ಆಸ್ ಅ ಫೇಲ್ಯೂರ್ ಪಕ್ಷ ಸೊ ಆ ಪಕ್ಷನ ಮತ್ತೆ ನಾನು ಪ್ರತಿಪಾದಿಸ್ತಿಲ್ಲ ಆದರೆ ಪ್ರಾದೇಶಿಕ ಪಕ್ಷಗಳೇನಿದ್ದಾವೆ ಅದು ಮುಂಚೂಣಿಯಲ್ಲಿ ಬಂದರೆ ಈ ಒಂದು ನ್ಯಾಷನಲ್ ಪಾರ್ಟಿಗಳಲ್ಲಿ ಬೈ ಮಾಡೋದು ಅಥವಾ ಸೇಲ್ ಮಾಡೋದು ಆ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗೋದು ಇದಕ್ಕೆ ಡಿಫಿಕ್ಷನ್ ಲಾ ಅಂತ ಕರೀತಾರೆ ಆ ಡಿಫಿಕ್ಷನ್ ಲಾ ಅನ್ನ ತಡೆಗಟ್ಟಬಹುದು ಅದು ಸಂಪೂರ್ಣ ಮೊದಲು ಅದಕ್ಕೆ ಒಂದು ನಿಯಮ ಇದೆ ಪಕ್ಷಾಂತರ ಕಾಯ್ದೆ ಇದೆ ಇಲ್ಲ 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 ಅದು ಒಂದು ಒಳ್ಳೆ ಅಮೆಂಡ್ಮೆಂಟ್ 52 ತುಂಬಾ ಚೆನ್ನಾಗಿ ಹೇಳುತ್ತದೆ ಯಾಕೆ ಅಂತಂದ್ರೆ ಗಯಾ ಲಾಲ್ ಅನ್ನೋರು 9 ಗಂಟೆಯಲ್ಲಿ 9 ಪಕ್ಷಗಳನ್ನ ಚೇಂಜ್ ಮಾಡಿದ್ರು ಆ ಪಕ್ಷಗಳನ್ನ ಚೇಂಜ್ ಮಾಡಿದಾಗ 1985 ಅಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಮತ್ತೆ ಈ ಡೆಮಾಲಿಷ್ ಆಗಬಾರ್ದು ಅಂತ ಹೇಳಿ ಡಿಫೆಕ್ಷನ್ ಲಾ ತಂದರು ಅದು ಆ ಡಿಫೆಕ್ಷನ್ ಲಾನೇ 52 ಅಮೆಂಡ್ಮೆಂಟು ಅದೇ ರೀತಿ ಆಗಬಾರ್ದು ಅಂತ ಏನನ್ನ ಇದ್ದರೆ ರೀಜನಲ್ ಪಾರ್ಟಿಗಳು ತುಂಬ ಬಲವಾಗಿ ನಿಂತ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಆದ್ಯತೆಗಳನ್ನು ಅರಿತು ರಾಜಕಾರಣ ಮಾಡಬಹುದು ಇಲ್ಲವಾದಲ್ಲಿ ಮತ್ತೆ ಯಾವುದು ಬೇರೆ ಸರ್ಕಾರ ಬರುತ್ತೆ ಬೈ ಮಾಡುತ್ತೆ ಅದು ಕಾಂಗ್ರೆಸ್ ಇರ್ಬೋದು ಅದು ಬಿಜೆಪಿ ಇರ್ಬೋದು ಇವತ್ತು ನೋಡ್ತೀರ ನಡೀತಿದ್ದಂತಹ ಒಂದು ಸರ್ಕಾರವನ್ನ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಈಗ ಜನಗಳ ಓಟ್ ಬೇಕಾಗಿಲ್ಲ ನಮ್ಮ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು
ಯಾವ ರೀತಿಯ ಒಂದು ಕಟ್ಟ ಚಾಳಿಯನ್ನು ಇದು ಮಾಡಿದ್ದಾರೆ ಅಂದ್ರೆ ಇವತ್ತು ಜನಗಳ ಓಟಿಗೆ ಮರ್ಯಾದೆನೇ ಇಲ್ಲ. ಜನಗಳ ಓಟ ಬೇಕಾಗಿಲ್ಲ, ಇವಾಗ ಅವ್ರು ಗೆಲ್ತಾರೆ, ಅವರೇ ಗೆದ್ಬಿಡ್ತಾರೆ. ನೀವು ಯಾವ್ದ್ರಲ್ಲಾರು ಗೆಲ್ಲಿ ಸ್ವಾಮಿ, ಸರ್ಕಾರ ರಚನೆ ನೋಡಿ, ಅವ್ರು ಹೇಳೋದ್ ಹೆಂಗಂದ್ರೆ ನೀವು ಯಾವ್ದ್ರಲ್ಲಾರು ಗೆಲ್ರಿ, ನನಗೇನು ಚಿಂತೆ ಇಲ್ಲ, ಸರ್ಕಾರ ಮಾಡೋದು ನಾನು ಅಂದ್ರೆ ಎದೆ ತಟ್ಟಿ ಹೇಳ್ಕೊಳ್ಳೋಂತ ಮಟ್ಟಕ್ಕೆ ಭ್ರಷ್ಟಾಚಾರ ಮತ್ತೆ ಆ ತರ ಒಂದು ಕೆಟ್ಟ ವ್ಯವಸ್ಥೆಯನ್ನು ಹುಟ್ಟುಹಾಕುವಂತ ಇದನ್ನ ಈ ಸರ್ಕಾರಗಳು ಮಾಡಿದ್ದಾವೆ. ನಮಗೆ ಪ್ರಜಾಪ್ರಭುತ್ವದ ಬಗ್ಗೆಲ್ಲ ನಮಗೆ ಬೇಸರ ಆಗ್ತಾ ಇದೆ. ಸಂವಿಧಾನನ ಉಲ್ಟ ಸೀದಾ ಮಾಡಿಬಿಟ್ಟಿದ್ದಾರೆ. ಸಂವಿಧಾನದಲ್ಲಿ ಅಂಬೇಡ್ಕರ್ ಹೆಸರನ್ನ ಯಾಕೆ ಹೇಳ್ತಾರೆ ಅಂದ್ರೆ ಅವರಿಗೆ ಭಯ, ಸಂವಿಧಾನ ಮುಟ್ಟಕ್ಕೆ ಹೋದ್ರೆ ಎಲ್ಲಿ ಏನು ಮಾಡ್ತಾರ ಅನ್ನೋ ಒಂದು ಭಯ ಭಯ ಇದ್ದಿದ್ರಿಂದ ಬಿಟ್ಟಿದ್ದಾರೆ. ಬಿಟ್ಟರೆ ಇಲ್ಲ ಅಂದ್ರೆ ಇಷ್ಟು ಒಳಗಡೆ ಆಲ್ರೆಡಿ ಮುಟ್ಟಿದ್ದಾರೆ, ಗೊತ್ತಾಗದಿದ್ದಾರೆ. ಅದೇನಾಗುತ್ತೆ ಅಂದ್ರೆ ಇಂತಹ ಪಕ್ಷಗಳು, ಇಂತಹ ರಾಜಕಾರಣಿಗಳು ಒಬ್ಬ ಮನುಷ್ಯನನ್ನ ಅಥವಾ ಸಮಾಜವನ್ನ ತಣ್ಣಗೆ ಮಾಡೋಕ್ಕೆ ಪದೇ ಪದೇ ಗುದಿತಾ ಇರ್ತಾರೆ. ಒಂದು ದಿನ ನಾವು ಗಿವ್ ಅಪ್ ಮಾಡಬೇಕಾಗತ್ತೆ. ಬಟ್ ಏನೇ ಆಗಲಿ, ಸಮಾಜದಲ್ಲಿ ಒಂದಲ್ಲ ಒಂದು ಕಡೆ ಸಾಮಾಜಿಕ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾರೋ ಒಬ್ಬರು ಉಟ್ಕೊಂಡು ಹೋರಾಟ ಮಾಡೇ ಮಾಡ್ತೀವಿ ಅಂದರೆ ಈ ನೀವು ಏನೋ, ನಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಟೋಟಲಿ ಟು ಸೇ ಅದನ್ನು ನೀವು ಬ್ರೇಕ್ ಮಾಡೋಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ನೀವು ಡಿಕ್ಟೇಷರ್ಶಿಪ್ಪನ್ನು ನಮ್ಮ ಭಾರತ ದೇಶದಲ್ಲಿ ತರುವವರೆಗೂ. ಬಟ್ ಆದರೆ ಇವತ್ತೇನು ಬೇರೆ ಬೆಳೆ ಏರಿಕೆ ಇದೆಯಲ್ಲ, ಅದಕ್ಕೆ ಸಂಪೂರ್ಣವಾದ ನಮ್ಮ ಸಂಸ್ಥೆಯಿಂದ ಧಿಕ್ಕಾರವಿರಲಿ. ಯಾಕೆ ಅಂತ ಅಂದರೆ ಇವತ್ತು ಪೆಟ್ರೋಲ್ ಆಗಿರ್ಬೋದು, ಹಾಲಾಗಿರ್ಬೋದು, ಬೇಳೆ, ಎಣ್ಣೆ ಯಾವುದ್ರ ಮೇಲೆ ಬಿಟ್ಟಿದ್ದೀರಿ? ಒಂದು ಮಕ್ಕಳು ತಿನ್ನೋ ಆಹಾರದಿಂದ ಹಿಡಿದು ಮುದುಕರು ಯೂಸ್ ಮಾಡೋ ಈ ಪ್ಯಾಡ್ವರೆಗೂ ಅವರು ರೈತರ ಮೇಲೆ ಟ್ಯಾಕ್ಸ್ ಹಾಕಿರುವಂಥ ಸರ್ಕಾರಗಳಿದೆ, ಬೇಸರ ಆಗೋದು. ಖಂಡಿತ ಈಗ ರಾಜ್ಯದಲ್ಲಿ ಉತ್ತಮವಾಗಿ ಮಳೆ ಆಗಿದೆ, ಜಲಾಶಯಗಳು ಭರ್ತಿ ಆಗಿದೆ, ವಿದ್ಯುತ್ ಉತ್ಪಾದನೆ ಕೂಡ. ಎಸ್ ಬೈಂದೂರ್ ಸರ್, ರಾಜ್ಯದಲ್ಲಿ ಮಳೆಯ ಅವಾಂತರಗಳು ಏನೆಲ್ಲ ಸೃಷ್ಟಿ ಮಾಡಿದೆ ಅಂತ ಗೊತ್ತು. ಇನ್ನೂ ಕೂಡ ಅವರಿಗೆ ಪರಿಹಾರ ಧನ ಹೋಗಿದೆಯೋ ಇಲ್ವೋ, ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇದರ ನಡುವೆ ವಿದ್ಯುತ್ ಬೆಲೆ ಏರಿಕೆಯ ಶಾಕ್ ಕೂಡ ಕೊಟ್ಟಿದೆ ಸರ್ಕಾರ. ಸೊ ಅವರ ಪರಿಸ್ಥಿತಿ ಈಗ ಹೇಗಿರಬೇಡ ಅಂತ. ನಮ್ಮ ಸರ್ಕಾರ ಭಾಳ ಜಾಣ ನಡೆಯನ್ನು ಇದು ಮಾಡ್ತಾ ಇದೆ. ನಮ್ಮ ಸರ್ಕಾರದ ಮೇಲಿಂದ ಹಿಡಿದು ಕೆಳಗಡೆಯವರಿಗೂ ಅಥವಾ ಕೆಳಗಿಂದ ಹಿಡಿದು ಮೇಲಿನವರಿಗೂ ಭಾಳ ಬುದ್ಧಿವಂತರಿದ್ದಾರೆ. ಯಾಕೆಂದರೆ ಅವರು ಎಲ್ಲದನ್ನು ಮಾರ್ಕೆಟಿಂಗ್ ಲೆವೆಲಲ್ಲಿ ನೋಡ್ತಾರೆ. ಅಂದರೆ ನಮ್ಮ ಸರ್ಕಾರಗಳು ಈ ಮಾರ್ವಾಡಿ ಲೆಕ್ಕ ಹೇಳ್ತಾರೆ, ಬಟ್ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ಬಟ್ ಹೇಳದೆ ಇರಲಿ, ಮಾರ್ವಾಡಿ ಲೆಕ್ಕ ಹೇಳ್ತಾರೆ. ಆ ರೀತಿಯಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಈಗ ಅವ್ರು ಹೇಳ್ತಾ ಇದ್ದಾರೆ ಬರೀ ಜಸ್ಟು 45 ಪೈಸೆ ಅಷ್ಟೇ ಅಂತ ಹೇಳ್ತಾರೆ. ಅದನ್ನೇ ಅವ್ರು ಏನು ಮಾಡ್ತಾರೆ ಅಂದರೆ 45 ಟೈಮ್ ಏರಿಸ್ಬಿಡ್ತಾರೆ. ಗೊತ್ತಾಗಲ್ಲ, ಇವತ್ತು ಗೊತ್ತಾಯಿತು, ಈಗ ನಿನ್ನೇನೇ ಬಿಸಿ ಬಿಸಿ ಗೊತ್ತಾಯ್ತು. ಈ ಬಿಸಿ ಗೊತ್ತಾಗದೇ ರೇಟ್ ಜಾಸ್ತಿ ಆಗ್ತಿರೋದು ಎಷ್ಟೋ ಇದೆ. ಅದು ನೀವು ಬಿಲ್ ಬಂದಾಗ ಗೊತ್ತಾಗುತ್ತೆ. ಅದು ನೋಡಿದ್ರು ಅಯ್ಯೋ 45 ಪೈಸೆ, ಏನು ಮಾಡೋಕ್ಕಾಗಲ್ಲ, ವಿರೋಧಿಸ ಧ್ವನಿ ಇಲ್ಲ ನಮ್ಮಲ್ಲಿ. ಆ ಥರದ ಒಂದು ಈ ಸರ್ಕಾರ ಅದೇ ಮಾರ್ಕೆಟಿಂಗ್ ಲೆವೆಲ್ ತುಂಬ ಚೆನ್ನಾಗಿ. ನೀವೆಲ್ಲದೂ ನೋಡಿ, ಇವತ್ತು ಗ್ಯಾಸ್ ರೇಟು 1,153 ರೂಪಾಯಿ ಆಗಿದೆ. 300 ರೂಪಾಯಿ ಇದ್ದಾಗ ಇವರೇ ತಲೆ ಮೇಲೆ ಗ್ಯಾಸನ್ನು ಇಟ್ಕೊಂಡು 350 ರೂಪಾಯಿ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ರಸ್ತೆಯಲ್ಲಿ ಕೂತ್ಕೊಂಡಿದ್ರು. ಮಾಳವಿಕ ಅವಿನಾಶ್ ಅವರಂತೂ ಅವತ್ತು ಭಾಳ ಇದು ಮಾಡಿದರು. ಅವರು ನಮ್ಮ ಸುಷ್ಮಾ ಸ್ವರಾಜ್ ಅವರಲ್ಲ, ಇವರು ನಮ್ಮ ರಾಜ್ಯ ಮಂತ್ರಿಗಳ ಇನ್ನೊಬ್ಬರು ಮಹಿಳೆಯವರು, ಮತ್ತು ಶೋಭಾ ಕರಂದ್ಲಾಜ ಅಲ್ಲ, ಅದನ್ನು ಗ್ಯಾಸನ್ನು ಇಟ್ಕೊಂಡು ರಸ್ತೆಯಲ್ಲೆಲ್ಲ ಇದು ಮಾಡಿ, ಇಲ್ಲ ನನ್ನ ಜನಗಳ ಪರಿಸ್ಥಿತಿ ಈ ರೀತಿ ಆಗಿದೆ ಅಂದರು. ಅವ್ರು ಸರ್ಕಾರ ಬಂದಿದ್ದೇ ಬಂದಿದ್ದು ಈಗ ಯಾವ ರೂಟಲ್ಲಿ ಏರ್ತಾ ಇದೆ ಅಂತ ಹೇಳಿದ್ರೆ ಅದು ಹೇಳೋಕ್ಕಿಲ್ಲ, ಹೈಕಾಗಿ ಹೋಗ್ತಾ ಇದೆ. ಆದರೆ ಅವ್ರು ಎಲ್ಲಿದ್ದಾರೆ? KGF ಗೊತ್ತಾಯ್ತಲ್ಲ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಏರಿದ್ರು ಕೂಡ ಅವ್ರಿಗೆ ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಇವಾಗ? ಯಾಕೆ ಈ ಕರೆಂಟ್ ಬಿಲ್ ಇಷ್ಟು ಏರ್ತಾ ಇದೆ, ಯಾಕೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಂದರೆ, ಇವರು ಸಾಬೀತುಪಡಿಸ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಏನೇ ಮಾಡಿದ್ರು ಜನಗಳಿಗಾಗಿ ಅಲ್ಲ, ನಾವು ಮಾಡೋದು ಪೂರ್ತಿ ನಮ್ಮ ರಾಜಕಾರಣಕ್ಕಾಗಿ, ನಾವು ಮಾಡೋದು ಪೂರ್ತಿ ನಮ್ಮ ಲಾಭಕ್ಕಾಗಿ. ನಾವಿಷ್ಟು ಬೆಲೆ ಏರಿಸೋದು, ಈಗ ಬೆಲೆ ಯಾಕೆ ಏರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಒಂದೇ ಸ್ಪಷ್ಟ, ಈಗ ಮುಂದೆ ಇವರಿಗೆ BJP ಸ್ವಲ್ಪ ವೋಟ್ಗಳು ಕಡಿಮೆ ಬರೋ ಚಾನ್ಸ್ ಇದೆ. ಅಂದ್ರೆ ಸೀಟ್ಗಳೆಲ್ಲ ಕಡಿಮೆ ಬರೋ ಚಾನ್ಸ್ ಇದೆ. ಕಡಿಮೆ ಬಂದ್ರೂ ಪರ್ಚೇಸ್ ಮಾಡಿ ಸರ್ಕಾರ. ಹೌದು, ಜನಗಳಿಗೆ ಈಗ ಈ BJPನ BJP ಅವರೇ ಬೈತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಸೋತಿದ್ದೆ ಹೌದಾದ್ರೆ ಮತ್ತೆ ಇದು ಸರ್ಕಾರ ರಚನೆ ಮಾಡಬೇಕು. ರಚನೆ ಮಾಡ್ಬೇಕಂದ್ರೆ ಬೇರೆ ಶಾಸಕರು ಬೇಕು, ಶಾಸಕರು ಬೇಕಂದ್ರೆ ಪರ್ಚೇಸ್ ಮಾಡಬೇಕು, ಪರ್ಚೇಸ್ ಮಾಡ್ಬೇಕಂದ್ರೆ ದುಡ್ಡು ಬೇಕು. ಈ ದುಡ್ಡನ್ನ ಒಟ್ಟಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಜನಗಳು ಎಷ್ಟು ದಡ್ರು ಅಂದ್ರೆ, ಮತ್ತು ಜನಗಳ ಬಗ್ಗೆ ಜನಗಳಿಗೂ ಗೊತ್ತದು, ಆದರೂ ಶಾರ್ಟ್ ಮೆಮೊರಿಯಿಂದ ಅದನ್ನ ಮರಿತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇಷ್ಟು ರೇಟ್ ಜಾಸ್ತಿ ಮಾಡಿದ್ರಲ್ಲ, ಚುನಾವಣೆ ಘೋಷಣೆ ಆಗಲಿ, ಘೋಷಣೆ ಇನ್ನೇನು 4 ದಿನದಲ್ಲಿ ಆಗುತ್ತೆ ಅನ್ನೋಕ್ಕೂ ಇಮ್ಮಿಡಿಯೇಟ್ ಆಗಿ ಯಾರೋ ಒಬ್ರು ಜನಗಳ ಕಷ್ಟ ನಾನು ನೋಡೋಕ್ಕಾಗಲ್ಲ, ನಾನು ಇದನ್ನ ರೇಟ್ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ. ಕಡಿಮೆ ಮಾಡ್ತೀನಿ ಅಂದ ತಕ್ಷಣ ನಮ್ಮ ಜನಗಳೆಲ್ಲ ಜೈ ಹೋ ಜೈ ಫರಾಕ್, ನೀನೇ ದೇವರು ಅಂತ ಹೇಳ್ಬಿಡ್ತಾರೆ. ಚುನಾವಣೆ ಮುಗಿದು ಮಾರನೇ ದಿನ ಮತ್ತೆ ಅದೇ ಪರಿಸ್ಥಿತಿ ಅಷ್ಟೇ. ಇಲ್ಲಿ ಇದು ಕನ್ನಡದ್ದು ಅಷ್ಟೇ. ಇದನ್ನ ಅಂದ್ರೆ ನಾನು ಯಾವುದೇ ಪಕ್ಷಕ್ಕೆ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಒಂದು ಪ್ರಾದೇಶಿಕ ಪಕ್ಷ ಈ ಕನ್ನಡವನ್ನ ಎತ್ತುತ್ತೆ,
ಈಗ ಜೆ ಡಿ ಎಸ್ ಹೆಸರನ್ನ ಹೇಳೋಣ. ಕುಮಾರಸ್ವಾಮಿ ಅವರು ಕನ್ನಡದ ಬಗ್ಗೆ ಸರಣಿ ಟ್ವೀಟ್ಗಳನ್ನು ಮಾಡ್ತಾರೆ, ಕನ್ನಡವನ್ನು ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು, ಕನ್ನಡ ಈ ರೀತಿ ಮಾಡ್ಬೇಕಂತ ಸರಣಿ ಟ್ವೀಟ್ಗಳನ್ನು ಮಾಡಿ ಕನ್ನಡದ ಪರವಾಗಿ ಅಂದರೆ ಅವರಿಗೆ ಒಂದು ವೇವ್ ಸ್ಟಾರ್ಟ್ ಆಗುತ್ತೆ, ಕನ್ನಡಿಗರೆಲ್ಲ ಅವ್ರ ಕಡೆ ವೇವ್ ಆದ ತಕ್ಷಣ ಅದಕ್ಕೆ ಏನಾದರೂ ಒಂದು ಸಣ್ಣಕ್ಕೊಂದು ಕಡ್ಡಿ ಹಾಕ್ಬೇಕಲ್ಲ. ತಕ್ಷಣ ಏನು ಮಾಡಿದ್ರು, ಇದೊಂದು ಅಧಿಕಾರದಲ್ಲಿ ಒಂದು ತಂದಿಟ್ರು. ಇದು ಎಷ್ಟು ಮಟ್ಟಿಗೆ ಅದು ಇದಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದು ನಿಜವಾಗೂ ಒಳ್ಳೆ ರೀತಿಯಿಂದ ಆಗಿದ್ದೇ ಹೋದಾದ್ರೆ, ಕನ್ನಡಿಗರೇ ಪ್ರಾಧಾನ್ಯತೆ ಸಿಕ್ಕಿದ್ದೇ ಹೋದಾದ್ರೆ ಸೊ ನಾವು ಸಲ್ಯೂಟ್ ಹೊಡಿಲೇಬೇಕಾಗ್ತದೆ. ಬಟ್ ಯಾರೋ ಮಾಡ್ತಾರೆ ಇದರಿಂದ ಅವ್ರಿಗೆ ಲಾಭ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೆ ಹೋದಾದ್ರೆ ಇದರಂಥ ಮುಟ್ಟಾಳ್ತನ ಇನ್ನೊಂದಿಲ್ಲ. ಮತ್ತೆ ಸ್ಪಷ್ಟವಾಗಿ ನಾನು ನೇರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ನೀವು ಪ್ರಜಾಪ್ರಭುತ್ವಕ್ಕೆ ಹಾನಿಯನ್ನು ಮಾಡಬೇಡಿ. ನೀವು ಪ್ರಜಾಪ್ರಭುತ್ವಕ್ಕೆ ಹಾನಿ ಮಾಡಿ ಶ್ರೀಲಂಕಾದ ವ್ಯವಸ್ಥೆ ಏನಾಯ್ತು ಅಂತ ಗೊತ್ತಿದೆ. ನೀವು ಕೂಡ ಪೆಟ್ಟಿಗೆ ಕಟ್ಕೊಂಡು ರಾತ್ರಿ ಓಡುವಂತ ಒಂದು ಕೆಲಸ, ಯಾಕಂದ್ರೆ ಜನಗಳಿಗೆ ಪಾಪದವ್ರು ಜನ ಪಾಪದವ್ರಿಗೆ ಯಾವತ್ತೂ ಸಿಟ್ಟು ಬರಬಾರ್ದಂತೆ. ಸಿಟ್ಟು ಬಂದೇನಾದರೂ ದಂಗೆ ಎದ್ದಿದ್ದೇ ಹೌದಾದ್ರೆ ನಿಮ್ಮ ನಿರ್ಣಾಮ ಸಹ ಖಂಡಿತ ಆಗುತ್ತೆ, ಕೊನೆಗೆ ನೀವು ಮನೆ ಮಠ ಎಲ್ಲ ಬಿಟ್ಟು ಓಡೋಗ್ಬೇಕಾಗತ್ತೆ. ಅದನ್ನ ಎಚ್ಚರಿಕೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್ ರಾಘವೇಂದ್ರ ಸರ್, ಈಗ ಸರ್ಕಾರ ಇರೋದೇ ಜನಗಳ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ. ಆ ಕಷ್ಟಗಳಿಗೆ ಸ್ಪಂದನೆ ಇಲ್ಲ ಅಂದ್ರೆ ಸರ್ಕಾರ ಯಾತಕ್ಕಾಗಿ ಅಂತ ಪ್ರಶ್ನೆ. ಅದು ಸಂವಿಧಾನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಮುಖ್ಯವಾಗಿರುವಂತಹ ನಾಲ್ಕು ನ್ಯಾಯಗಳನ್ನ ಸಮಾಜ ನಮಗೆ ದೊರಕಿಸ್ಕೊಡ್ಬೇಕು. ಈಗ ನಮಗೆ ನ್ಯಾಯಾಂಗ ಅಥವಾ ಕಾರ್ಯಾಂಗ ಶಾಸಕಾಂಗ ಏನಿದೆ, ಈ ಮೂರು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಮಾಡಿಕೊಡ್ಬೇಕಾಗುತ್ತೆ. ಅವರಿರುವಂತಹ ರೈಟ್ಸ್ಗಳನ್ನು ಇವ್ರು ನೋಡಿ ಕೊಡಬೇಕಾಗುತ್ತೆ. ಇಲ್ಲಿ ಏನಾಗಿದೆ ಅಂತ ಅಂದರೆ, ಇವರು ಸಂಪೂರ್ಣವಾಗಿ ಯಾರಿಗೂ ಸಂವಿಧಾನದ ಬಗ್ಗೆ ಅರಿವಿಲ್ಲ, ಯಾರಿಗೂ ಒಂದು ಜನರಲ್ ನಾಲೆಡ್ಜ್ ಇಲ್ಲ. ಮೇ ಬಿ ನನಗೆ ಗೊತ್ತಿದ್ದಂಗೆ ಸದನದಲ್ಲಿ ಒಂದು 10 ವರ್ಷದಿಂದ ರಮೇಶ್ ಕುಮಾರ್ ಒಬ್ಬರು ಡೀಟೇಲಾಗಿ ಮಾತಾಡ್ತಾರೆ ಬಿಟ್ಟರೆ, ಐ ಡೋಂಟ್ ಥಿಂಕ್ ಈಗೂ ಕಾಗೇರಿಯವರೆಗೂ ನನ್ನ ಪ್ರಕಾರ ಅವರು ಒಂದು ಸಾಮಾಜಿಕ ನ್ಯಾಯವನ್ನು ಅಲ್ಲಿ ಸದನದಲ್ಲೇ ಕೊಡ್ತಿದ್ದಾರೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ. ಅಂದರೆ ನನಗೆ ಮೌಲ್ಯತೆ ಕಳ್ಕೊಂಡಿದೆ. ಏ ಕುಂತ್ಕೊಳ್ಳ ಅಂತಂದರೆ ವಾಟ್ ಡಸ್ ಇಟ್ ಮೀನ್? ಸಿ ನೀವು ಯಾವ ಮೆಸೇಜನ್ನು ಜನಗಳಿಗೆ ಕಳಿಸ್ತಾ ಇದ್ದೀರಿ? ಯಾರೋ 21 ವರ್ಷದ ಯುವಕ IAS ಮಾಡಬೇಕು ಅನ್ನೋನು ಸದನವನ್ನು ವಾಚ್ ಮಾಡ್ತಿರ್ತಾನೆ, ಅವನು ಏನು ನಿಮ್ಮನ್ನ ಹತ್ರ ಕಲಿತಾನೆ? ಮತ್ತೆ ವಾಪಸ್ ಏನು ಬಂದು ಇದು ಇದಕ್ಕಿಂತ ಹೀನಾಯ ಇನ್ನೊಂದಿಲ್ಲ. ಯಾಕೆಂತಂದ್ರೆ ಸಾಂವಿಧಾನಿಕ ಅಂಶಗಳ ಮೇಲೆ ಕೆಲಸ ಮಾಡಬೇಕು. 125 ಜನಗಳು ವರ್ಕ್ ಮಾಡಿ ಒಂದು ಡಿರೈವ್ಡ್ ಸೊಲ್ಯೂಷನ್ ತಂದಿದ್ದಾರೆ ಪ್ರತಿಯೊಂದಕ್ಕೂ. ನೋಡಿ, ನೀವು ಪ್ರಿನ್ಸಿಪಲ್ ಡೈರೆಕ್ಟಿವ್ಸ್ ಏನನ್ನ ನೋಡಿದ್ರೆ, ನಿರ್ದೇಶನ ತತ್ವಗಳು ಸಂವಿಧಾನದಲ್ಲಿ ನೋಡಿದ್ರೆ, ಪ್ರಿಸೈಸಿಂಗ್ ಬರೆದಿದ್ದಾರೆ ನೀವು ಇದನ್ನೇ ಕೆಲಸ ಮಾಡಬೇಕು, ಇಷ್ಟೇ ಮಾಡಬೇಕು ಅಂತ. ಇವರು ಮಾಡೋ ಕೆಲಸ ಒಂದು ಬಿಟ್ಟು ಮಿಕ್ಕಿದೆಲ್ಲ ಅನಿಷ್ಟಗಳನ್ನು ಅನಾಚಾರಗಳನ್ನು ಮಾಡ್ತಾರೆ. ಇವರಿಗೆ ಬಿಸಿ ಬಿಸಿ ಚರ್ಚೆಗಳು, ಭ್ರಷ್ಟಾಚಾರ, CD ಪ್ರಕರಣಗಳು ಇಂಥದ್ದೇ. ಇದು ಬಿಟ್ಟರೆ ಯಾವುದೋ ಒಂದು ವ್ಯಕ್ತಿ ಯಾಕೆ ಆಕ್ಸಿಡೆಂಟ್ಗಳು ಆಗ್ತಾನೇ ಇದ್ದಾವೆ, ಅದಕ್ಕೆ ಏನು ಮಾಡಬೇಕು, ಮೌಲ್ಯತೆಗಳೇನು, ಯಾಕೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ, ನಮ್ಮ ನಿರುದ್ಯೋಗ ಸಮಸ್ಯೆ ಇಷ್ಟು ಕಾಡ್ತಾ ಇದೆಯಲ್ಲ, ಇರುವಂತಹ ಯುವಕರುಗಳಿಗೆ ಏನಾದರೂ ಒಂದು ಒಂದು ವ್ಯವಸ್ಥೆ ಕೊಡಬೇಕಲ್ಲ ಅಂತ ಹೇಳಿ ಥಿಂಕ್ ಮಾಡ್ತಿಲ್ಲ. ಈ ದೇವರಾಜ ಅರಸ್ ಅವರು ಇದ್ದಾಗ ಪದವೀಧರರು ಸುಮ್ಮನೆ ಇದ್ದಾರೆ ನಿರುದ್ಯೋಗಿ ಅಂತ ಹೇಳ್ಬಿಟ್ಟು ಪದವೀಧರರಿಗೆ ಒಂದು ಪೆನ್ಷನ್ ಸ್ಕೀಮ್ನ ಮಾಡಿದರು. ಪೆನ್ಷನ್ ಸ್ಕೀಮ್ ಅಂತಂದರೆ ಯಾವ ರೀತಿ ಅಂತಂದರೆ, ಮನೇಲಿದ್ದರೆ ಕೊಡ್ತೀನಿ ಅಂತಲ್ಲ, ನಮ್ಮ ಸರ್ಕಾರದಲ್ಲಿ ಏನು ಕೆಲಸ ಇದೆಯೋ ನೀವು ಬಂದು ಮಾಡ್ಬಿಟ್ಟು ಹೋಗಿ, ನಿಮ್ಮ ಗ್ರಾಮ ಪಂಚಾಯಿತಿ ಲಿಮಿಟ್ಸಲ್ಲಿ ಅದು ಕೂಲಿ ಕೆಲಸ ಇರ್ಬೋದು, ಪೇಪರ್ ಕೆಲಸ ಇರ್ಬೋದು, ಡ್ರಾಫ್ಟಿಂಗ್ ಇರ್ಬೋದು, ಬರೆಯೋದಿರ್ಬೋದು. ಇಂತಹ ನಿರುದ್ಯೋಗ ಸಮಸ್ಯೆ ಆ ಟೈಮಲ್ಲಿ ತುಂಬ ಕಡಿಮೆ ಇತ್ತು. ಆ ಮನುಷ್ಯನಿಗೆ ಕಾಡ್ತಿತ್ತಂತಹ ಏಕೈಕ ವಿಷಯ ನಿರುದ್ಯೋಗ ಮತ್ತು ಬಡತನ, ಹಾಗೂ ಯಾರು ದೊಡ್ಡವರು ಬಲ್ಲವರು ಪ್ರಭಾವಗಳು ಮಾಡ್ತಿದ್ದು. ಆದರೆ ಇವತ್ತೇನಾಗಿದೆ, ಬೀದಿಗೆ ನಿರುದ್ಯೋಗ ಇದೆ. ಎಲ್ಲರೂ ಹೋಗೋದು ಒಂದೇ ಒಂದು ಕಾಲ್ ಸೆಂಟ್ರು ಅಥವಾ ಒಂದು IT ಸೆಕ್ಟರ್ಸ್ಗೆ ಹೋಗ್ತಾರೆ. ಅವರಿಗೆ 20,000 ರೂಪಾಯಿ ಸಂಬಳ ಬರುತ್ತೆ. ಅವರಿಗೆ ಸಮಾಜದ ಬಗ್ಗೆ ಒಂದು ಕಿಂಚಿತ್ತು ಜವಾಬ್ದಾರಿ ಇರೋದಿಲ್ಲ. ಆಮೇಲೆ ಯಾವ ನೈತಿಕತೆಯೂ ಇಲ್ಲ, ನಾವು ಕೇಳುವಂಥ ನೈತಿಕತೆಯೂ ಇಲ್ಲ. ಯಾಕೆಂದರೆ ನಾವೇನು ಕೊಟ್ಟಿದ್ದೀವಿ ಅಂತ ನಾವೇನು ಕೇಳೋಣ? ನಾವೇನನ್ನ ಕೊಟ್ಟರೆ ಸಮಾಜ ಏನನ್ನ ಕೊಡುತ್ತೆ ಅಂತ ಅನ್ನೋವಂಥ ಜೀವನ ಇದು. ಸೊ ಹಾಗಾಗಿ ಅವರು ಹೋಗ್ತಾರೆ ಮತ್ತು ಟೋಟಲ್ಲಾಗಿ ಸಿಸ್ಟಮ್ನ ಡಿಟ್ಯಾಚ್ ಮಾಡ್ಕೊಂಬಿಡ್ತಾರೆ. ಅವ್ರಿಗೆ ನ್ಯಾಯಾಂಗ ವ್ಯವಸ್ಥೆ ಅಂದ್ರೇನು, ಕಾರ್ಯಾಂಗ ವ್ಯವಸ್ಥೆ ಅಂದ್ರೇನು, ಅಲ್ಲಿಂದ ನಮ್ಗೆ ಏನೇನು ಸವಲತ್ತುಗಳಿದ್ದಾವೆ, ಯಾವ್ಯಾವ ಸವಲತ್ತುಗಳನ್ನು ನಾವು ಯೂಸ್ ಮಾಡ್ಕೊಬೋದು ಅನ್ನೋ ಯಾವ ಜ್ಞಾನವೂ ಇರೋದಿಲ್ಲ. ಇದ್ರ ಬಗ್ಗೆ ನಮ್ಮ ವಿದ್ಯಾಭ್ಯಾಸದಲ್ಲೂ ಇಲ್ಲ, ಅದು ನಮ್ಮ ದುರ್ದೈವ. ಯಾಕಂದ್ರೆ ನಮ್ಮ ವಿದ್ಯಾಭ್ಯಾಸದಲ್ಲಿ
ಒಂದು ಈಗ ಎಕ್ಸಾಂಪಲ್ ದೇವರಾಜ ಅರಸ್ ಹಿಂದುಳಿದ ವರ್ಗ, ಅಂಬೇಡ್ಕರ್ ಹಿಂದುಳಿದ ವರ್ಗ, ಬ್ರಾಹ್ಮಣರಿಗಿದೆ, ಮರಾಠಿಯವ್ರಿಗಿದೆ. ಸೊ ಈ ವರ್ಗಗಳಲ್ಲಿ ಯಾವ ಯಾವ ಯೋಜನೆಗಳು ಬರುತ್ತೆ, ಆ ಯಾವ ಯಾವ ಯೋಜನೆಗಳಿಗೆ ನಿಮ್ಮ ಅರ್ಹತೆಗಳೇನು, ನಿಮ್ಗೆ ಯಾಕೆ ಸಿಗಬೇಕು ಅನ್ನೋದನ್ನ ನಾವ್ಯಾರು ಹೇಳ್ಕೊಡಲ್ಲ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ಯಾರೂ ಅಪ್ಲೈ ಮಾಡಲ್ಲ. ರಾಜಕಾರಣಿಗಳ ಚೇಲಗಳು ಅವ್ರು ರಾಜಕಾರಣಿಗಳು ಸಾಕ್ಕೊಬೇಕಲ್ಲ. ಈಗ ನೀವು ಏ ರಾತ್ರಿ 12 ಗಂಟೆಗೆ ಹೋಗೋ ಅಲ್ಲಿ ಅಡ್ಡ ಹಾಕು ಅಂತಂದ್ರೆ ಅವ್ನು ಮಾಡ್ತಾನೆ. ಯಾಕೆ ಅಂತಂದ್ರೆ ನಿನಗೆ ಬೇಕಾ ಕಾರು ಇಲ್ಲ ಅಂತ. ಯಾವ ಕಾರು ಹೇಳಿ? ಲೋನಲ್ಲಿರುವಂತಹದ್ದು, ಆಯೋಗದಲ್ಲಿರುವಂಥದ್ದು, ಹಿಂದುಳಿದ ವರ್ಗದಲ್ಲಿರುವಂಥದ್ದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿರುವಂಥದ್ದು, ಅಥವಾ ಮರಾಠಿ ಅಭಿವೃದ್ಧಿ ನಿಗಮದಲ್ಲಿರುವಂಥದ್ದು, ಇದನ್ನೆಲ್ಲ ಸಂಪೂರ್ಣ ಕಂಟ್ರೋಲು MLA ಕೈಲಿ ಕೊಡ್ತಾರೆ. ಸೊ ಬೆಲೆ ಮತ್ತು ಇವರು ಮಾಡುತ್ತಿರುವಂಥ ಆಡಳಿತಕ್ಕೆ ಒಂದು ನಿರ್ದಿಷ್ಟವಾಗಿ ಅನುಗುಣವಾಗಿ ಇವರು ಕೆಲಸ ಮಾಡ್ತಾರೆ. ಸೊ ಆದುದರಿಂದ ನಾನು ಹೇಳ್ತಿರೋದು, ನೀವೇನಾದರೂ ಒಂದು ಆಡಳಿತ ಮಾಡಬೇಕು ಅಂದರೆ ಸಂಪೂರ್ಣವಾಗಿ ಸಂವಿಧಾನವನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ನಮಗೆ ನ್ಯಾಯ ಸಿಗುತ್ತೆ. ಸಾಮಾಜಿಕ ನ್ಯಾಯ ಸಿಗುತ್ತೆ, ಧಾರ್ಮಿಕ ನ್ಯಾಯ ಸಿಗುತ್ತೆ. ಇವತ್ತು ಪ್ರತಿಯೊಂದು ವಿಷಯದಲ್ಲೂ ಮೂಗು ತೋರಿಸ್ತಿದ್ದೀರಿ. ಧಾರ್ಮಿಕ ನ್ಯಾಯ ಸತ್ತಿದೆ, ಸಾಮಾಜಿಕ ನ್ಯಾಯ ಸತ್ತಿದೆ, ಆಮೇಲೆ ರಾಜಕೀಯ ನ್ಯಾಯ ಸತ್ತಿದೆ. ರಾಜಕೀಯದಲ್ಲಿ ನೀವು ಇವತ್ತು ಮೀಸಲಾತಿನ ಎಷ್ಟು ಚೆನ್ನಾಗಿ ಅವರೇ ಪ್ಲ್ಯಾನ್ ಮಾಡಿ ದಿಸ್ ಈಸ್ ಫೈನಲ್ ಅಂತ ಟೇಬಲಲ್ಲಿ ಕಳಿಸ್ತಾರೆ. ಯಾರೋ ಒಬ್ಬ ಮನುಷ್ಯ ಆಗಲು ರಾತ್ರಿ ಆ ಒಂದು ವಾರ್ಡಲ್ಲೋ ಅಥವಾ ಒಂದು ವಿಧಾನಸಭಾ ಕ್ಷೇತ್ರದಲ್ಲೋ ಕೆಲಸ ಮಾಡಿದ್ರು ಅವ್ನು ಗೆಲ್ಲಕ್ಕಾಗಲ್ಲ, ಗೆಲ್ಲದಲ್ಲ, ಆ ಜಾಗದಲ್ಲಿ ನಿಲ್ಲಕ್ಕೂ ಆಗಲ್ಲ. ಆ ರೀತಿ ಒಂದು ರಾಜಕೀಯ ನ್ಯಾಯವನ್ನು ಡಿಸಾಸ್ಟರ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಜನಗಳು ನಿಮ್ಮ ಮೇಲೆ ಒಂದು ಒಳ್ಳೆಯ ಪ್ರೀತಿ ತೋರಿಸ್ತಾರೆ. ಯಾಕೆ ಅಂತಂದರೆ ಅವ್ರಿಗೂ ಗೊತ್ತಾಗುತ್ತೆ, ಸ್ವಲ್ಪ ತಡ ಆಗ್ಬೋದು, ಬಟ್ ನೆವರ್ ದ ಲೇಟ್ ಇಟ್ ಈಸ್ ಅವರು ಒಂದು ಆ್ಯಕ್ಷನ್ನ ನೀವು ನೋಡೇ ನೋಡ್ತೀರಿ. ಒಳ್ಳೆಯದಾಗಲಿ. ಎಸ್ ಸರ್, ಬೈಂದು ಸರ್, ಒಂದು ವೇಳೆ ಸರ್ಕಾರದ ವಿರುದ್ಧ ಜನರು ಹಿಂತಿರುಗಿದ್ರೆ ಯಾವ ರೀತಿ ಇರುತ್ತೆ ಅಂತ. ಅಲ್ಲ, ಇದು ಈಗ ಅವರು ಭಾಳ ಸಿಂಪಲ್ ಆಗಿ ಸಾಫ್ಟ್ ಆಗಿ ಹೇಳಿದ್ರು ಗೆಳೆಯರು. ಹೇಗೆಂದ್ರೆ ಒಂದಿನ ಇದೆ ಬಟ್ ಲೇಟ್ ಆಗಲ್ಲ, ಬಟ್ ಇದೆ ಅಂತ. ಇದು ಶತಸಿದ್ಧ. BJP ಪಕ್ಷದವರು ತಿಳ್ಕೊಬೇಕಾಗಿದ್ದು ಒಂದೇ, ಅವರಿಗೆ ಅವತ್ತಿನ ವ್ಯವಸ್ ಏನಿತ್ತು, ಇವತ್ತಿನ ವ್ಯವಸ್ ಏನಿದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಇವರು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದ್ದಾರೆ, ಸಂವಿಧಾನವನ್ನು ನಾಶ ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಸುನೀಲ್ ಕುಮಾರ್ ಅವರಲ್ಲಿ ನಾನು ಕೇಳ್ಕೊಳ್ತೀನಿ, ಯಾಕಂದರೆ ನಮಗೆ ಆತ್ಮೀಯರಿದ್ದಾರೆ. ಆದರೂ ನಾನು ಒಂದು ಮಾತು ಅವ್ರಿಗೆ ಕೇಳ್ಕೊಳ್ತೀನಿ. ಇಡೀ ಇದ್ರ ಕ್ಷೇತ್ರದಲ್ಲಿ, ನಿಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜನಮನರನ್ನು ಗೆದ್ದಿದ್ದೀರಿ ನೀವು. ಅದೇ ರೀತಿ ನಾಡಿನ ಜನರನ್ನು ಗೆಲ್ಲುವಂಥ ಕೆಲಸ ಮಾಡಬೇಕು, ಯಾಕಂದರೆ ನೀವು ಈಗ ಸಚಿವರಿದ್ದೀರಿ. ನಿಮ್ಮಿಂದ ಇದು ನಿರೀಕ್ಷೆ ಮಾಡಿರಲಿಲ್ಲ. ಈಗ ಹಬ್ಬಕ್ಕೆ ನೀವೊಂದು ಶುಭ ಸುದ್ದಿಯನ್ನು ಕೊಡಬೇಕಿತ್ತು, ನಾನು 1 ರೂಪಾಯಿನ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದು ಈಗ ಮಳೆ ಆಗ್ತಾ ಇದೆ, ನಿಮ್ಮಲ್ಲಿ ತಯಾರು ಮಾಡೋ ಕೊಟ್ಟ ಕುದುರೆಯನ್ನು ಏರಕ್ಕಾಗ್ದಿದ್ದನ್ನು ದೀರ್ನು ಅಲ್ಲ ಶೂರ್ನು ಅಲ್ಲ ಅಂತ ಬಿಟ್ಟು ಅವ್ರ ಪಕ್ಷದ ಯಡಿಯೂರಪ್ಪನವರೇ ಹೇಳಿದ್ದಾರೆ. ಹಾಗಾದರೆ ನೀವು ನಿಮಗೆ ಕೊಟ್ಟಿರುವಂಥ ಕುದುರೆಯನ್ನು ಏರಕ್ಕಾಗದೇ ನಮಗೆ ಇದು ನಷ್ಟ ಅನುಭವಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ನೀವು ಜಾಸ್ತಿ ಮಾಡ್ತಾ ಇದ್ದೀರಿ ಅಂದರೆ ನೀವು ದೀರ್ನು ಶೂರ್ನು ಅಂತ ಯಡಿಯೂರಪ್ಪನ ಕೇಳಬೇಕಾಗತ್ತೆ. ಆದ್ದರಿಂದ ನಿಮ್ಮ ಕ್ಷೇತ್ರದಲ್ಲಿ ಹೇಗೆ ನೀವು ಅಭಿವೃದ್ಧಿಯನ್ನು ಮಾಡಿ ಜನಮನಗೊಳಿಸಿದ್ರೆ ಹಾಗೆ ದೇಶ ನಾಡಿನಲ್ಲೂ ಕೂಡ ನಿಮ್ಮ ಒಂದು ಪ್ರಭಾವವನ್ನು ನೀವು ಬಳಸಬೇಕಾಗ್ತದೆ. ನೀವು ಯಾರೋ ನೀವು, ಯಾಕಂದರೆ ನೀವು ಕರಾವಳಿಗರಿದ್ದೀರಿ, ನೀವು ಯಾರ್ದೋ ಮಾತು ಕೇಳಿಕೊಂಡು ಹಿಂದಿ ಇಲ್ಲಿಂದ ಮೇಲ್ಗಡೆಯಿಂದ ಏನು ಆಡಳಿತದ ಏನು ಫೋನ್ ಬರ್ತದೋ ಅದ್ರ ಥರ ಕೇಳ್ದೇನೆ. ನಿಮ್ಮ ಸ್ವಂತ ಬುದ್ಧಿಯಿಂದ ಜನಗಳಿಗೆ ತಕ್ಷಣವಾಗಿ ಇದನ್ನು ಕಡಿಮೆ ಮಾಡಬೇಕು. ನೀವು ಕರೆಂಟ್ ಬಿಲ್ಲನ್ನು ಏನು ಹೆಚ್ಚುವರಿ ಮಾಡಿದಿರೋ ಅದನ್ನು ಕಡಿಮೆ ಮಾಡಿ, ಇನ್ನೂ ಅದರಲ್ಲೂ ಇನ್ನೂ ಕಡಿಮೆ ಮಾಡಬೇಕು. ಯಾಕೆಂದರೆ ನನಗೆ ಒಂದು ಪ್ರಶ್ನೆ ಮಾಡ್ತಾ ಇರೋದು, ಯಾಕಂದರೆ ನನಗೆ ಜಾಸ್ತಿ ಅಂಕಿಅಂಶಗಳ ಬಗ್ಗೆ ಗೊತ್ತಿಲ್ಲ ನಮ್ಮ ಸ್ನೇಹಿತರ ಥರ. ಆದರೂ ಕೇಳೋದು, ಡೆಲ್ಲಿಯಲ್ಲಿ, ಯಾಕಂದರೆ ಇಲ್ಲಿ ಸಿಕ್ಕುವಂಥ ಮೂಲಭೂತ ಸೌಕರ್ಯಗಳು ಡೆಲ್ಲಿಯಲ್ಲಿ ಸಿಗಲ್ಲ. ಬಹಳ ಒಂಚೂರು ಕಷ್ಟ ಇದೆ. ನಾನು ಡೆಲ್ಲಿ ನೋಡಿದ ಪ್ರಕಾರ ತುಂಬ ಕಷ್ಟ ಇದೆ. ಆದರೆ ಅದು ಮತ್ತೆ ಸೆಂಟ್ರಲ್ ಗೌರ್ಮೆಂಟಿನ ಆಡಳಿತಕ್ಕೆ ಒಳಪಡುವಂಥ ರಾಜ್ಯ ಅದು ಅಲ್ವಾ, ಕೇಂದ್ರ ಸರ್ಕಾರದ ಆಡಳಿತಕ್ಕೂ ಒಳಪಡ್ತದೆ ಅದು. ಅಂಥ ರಾಜ್ಯದಲ್ಲಿ ನೀವು ನೀರನ್ನು ಫ್ರೀ ಕೊಡ್ತಾರೆ, ಕರೆಂಟನ್ನು ಫ್ರೀ ಕೊಡ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ಜನಗಳಿಗೆ ತೊಂದರೆ ಆಗದಿದ್ದ ರೀತಿ ನೋಡ್ಕೋತಾರೆ. ನಿಮ್ಮಲ್ಲಿ ಎಲ್ಲ ಇದೆ, ನೀವು ಯಾಕೆ ಈ ಥರ ಮಾಡ್ತಾ ಇಲ್ಲ? ನಿಮಗೆ ಕರೆಂಟ್ ಉತ್ಪಾದನಾ ಘಟಕಗಳಿದೆ, ನೀವು ಅದಕ್ಕಾಗಿ ಜನನ ಧೂಳೆಬ್ಸಿದ್ದೀರಿ, ಅದಕ್ಕಾಗಿ ಜನಗಳನ್ನು ಎಷ್ಟೋ ಜನನ ಸಾಯಿಸ್ಬಿಟ್ಟಿದ್ದೀರಿ ನೀವು ಆ ಕೆಟ್ಟ ಒಂದು ವ್ಯವಸ್ಥೆಯಿಂದ. ಜೋಗ ಜಲಪಾತ ಇದೆ ಮತ್ತು ಚಿತ್ರದುರ್ಗದಲ್ಲಿ ಕರೆಂಟ್ ತಯಾರು ಮಾಡುವಂಥ ಇದೇ ಇದೆ. ನೀವು ಅದನ್ನೆಲ್ಲ ಏನು ಮಾಡ್ತೀರಿ, ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ, ಬಟ್ ನಿಮ್ಮ ರಾಜ್ಯದಲ್ಲಿ ನೀವು ಯಾಕೆ ಬೆಳೆಸ್ಕೋತಾ ಇಲ್ಲ? ನಿಮಗೆ ಇರೋದು ಏನಂತ ಹೇಳಿದರೆ, ಇಲ್ಲಿಯ ಆಡಳಿತದ್ದು ಸಾಕಾಗಲ್ಲ ನನಗೆ, ಪಕ್ಕದ ಆಡಳಿತನೂ ಬೇಕಂತ ಹೇಳ್ಬಿಟ್ಟು ಅಲ್ಲೂ ಒಳ್ಳೆ ರಾಗಕ್ಕೆ ಹೋಗ್ತೀರಿ, ಅಲ್ಲಿ ಬೇರೆ ಯಾವುದೋ ನಡೀತಿದೆ. ಬಟ್ ನಿಮಗೆ ವೋಟ್ ಹಾಕಿದ ಜನಗಳಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ, ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಇವತ್ತು ನೀವು ಕರೆಂಟು ಒಂದು ದಿನ ಒಂದು ದೊಡ್ಡದಾಗಿ ಕಡಕ್ಕಾಗಿ ಆರ್ಡರ್ ಮಾಡಿದವ್ರು ಒಬ್ಬರು ಇಲ್ಲ. ಸದನದ ಮಹಿಮೆ ಹೇಳ್ತಾ ಇದ್ರು ಇವರು. ಸದನ ಅಂದರೆ ಅದಕ್ಕೆ ಒಳಗಡೆ ಬರುವಾಗ ನಮಸ್ಕಾರ ಮಾಡಿ ಬರ್ತಾ ಇದ್ರು. ಈಗ ನಿಮ್ಮ ಆಡಳಿತ ಬಂದ ನಂತರ, ನಿಮ್ಮ BJP ಸರ್ಕಾರದ ಆಡಳಿತ ಬಂದ ನಂತರ ಬಟ್ಟೆ ಹರ್ಕೊಂಡ್ರು,
ಸಭಾಪತಿ ಮೇಲೆ ಹಲ್ಲೆ ಮಾಡಿದ್ರು, ನೀಲಿ ಚಿತ್ರಗಳನ್ನು ವೀಕ್ಷಣೆ ಮಾಡಿದ್ರು, ಏನು ಇದು ಮಾಡಬೇಕು ಚರ್ಚೆ ಮಾಡಬೇಕು ಅನ್ನೋದೇ ಇಲ್ಲ. ಮೊದಲೆಲ್ಲ ನಾನು ಕೂಡ ಸರ್ ಅದು ಸದನನ್ನು ಭಾಳ ಸ್ಪಷ್ಟವಾಗಿ ಏನು ನಡೀತಾ ಇದೆ ಅಂತ ನೋಡ್ತಾ ಇದ್ದೆ, ನಂಗೆ ಭಾಳ ಹುಚ್ಚೋದು. ಆದರೆ ಈಗ ಏನು ನೋಡೋದೇನಿಲ್ಲ, ಅದ್ರ ಬದಲು ಉದಯ ಕಾಮಿಡಿ ಹಾಕ್ಕೊಂಡ್ರೆ ನಮ್ಗೆ ಒಳ್ಳೆ ಕಾಮಿಡಿ ಕ್ಲೀನಾಗಿ ಬರ್ತಾ ಇರ್ತದೆ, ಅದಕ್ಕಿಂತ ಚೆನ್ನಾಗಿ ಬರ್ತಾ ಇರ್ತದೆ. ಅಷ್ಟು ಅಷ್ಟು ಒಂದು ಕೆಟ್ಟ ಪರಿಸ್ಥಿತಿ ಮಾಡಿದಿರಿ. ಅಕಸ್ಮಾತ್ ಮಾಧ್ಯಮದವ್ರು ಏನಾದ್ರು ನಿಮ್ಮ ಬಗ್ಗೆ ಏನಾದ್ರು ಮಾತಾಡಿದ್ದೆ ಹೋದ್ರೆ ನಾಳೆಯಿಂದ ಒಳಗಡೆ ಬರಬೇಡಿ ಅಂತೀರಿ ನೀವು. ಇನ್ನು ನೀವು ಅಂದರೆ ಮಾಧ್ಯಮನ ನಿರ್ಬಂಧನ ಮಾಡೋಕ್ಕೆ ಯಾವತ್ತು ನೀವು ಹೊರಟ್ರೋ ಅವತ್ತೇ ತಿಳ್ಕೋಬೇಕು, ಈ ಸಮಾಜ ಅವನತಿ ಅತ್ತ ಸಾಗಲಿಕ್ಕೆ ನೀವು ಅಂಕೆ ಇಲ್ಲ ಶಂಕುಸ್ಥಾಪನೆಯನ್ನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಬಿ ಜೆ ಪಿ ಸರ್ಕಾರದವರಿಗೆ ನಾನು ಹೇಳೋದು ಒಂದೇ, ನನಗನ್ನಿಸ್ತಾ ಇದೆ ಅತಿ ಶೀಘ್ರದಲ್ಲಿ ನಮ್ಮ ಶ್ರೀಲಂಕಾದಲ್ಲಿ ಏನಾಯಿತೋ ಆ ಪರಿಸ್ಥಿತಿ ಇಲ್ಲಿ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ. ಯಾಕಂದರೆ ಜನಗಳ ತಗವು ಒಂದು ತಾಳ್ಮೆ ಇರ್ತದೆ, ತಾಳ್ಮೆ ಇರ್ತದೆ, ಅವ್ರಿಗಿನ್ನು ಸಾವು ಬದುಕು ಅಂತ ಹೇಳೋ ಟೈಮ್ನಲ್ಲಿ ಕೇಳಿರೇ ನಾವು. ಅದು ಆ್ಯಕ್ಚುಲಿ ನೆಗೆಟಿವ್ ನಾವು ಥಿಂಕ್ ಮಾಡೋದು ಬೇಡ, ಯಾಕೆಂದರೆ ಅದೊಂದು ದುರಂತ. ಯಾಕೆಂದರೆ ಅದು ದೇಶವನ್ನು ಸಾಯಿಸುವಂಥ ಪರಿಸ್ಥಿತಿ ಬರೋದು. ಇವ್ರ ಈ ರೀತಿ ಮಾಡಿದ್ರೆ ಏನು ಮಾಡಬೇಕು ಏನಂದರೆ, ಬೈಂದೂರು ಸರ್ ಹೇಳ್ದಂಗೆ ಡೆಲ್ಲಿಲಿ ಇನ್ಫ್ರಾಸ್ಟ್ರಕ್ಚರ್ ಅಷ್ಟಿಲ್ಲ, ನಾನು ನೋಡಿದ್ದೀನಿ, ನಾನೇ ಸ್ವಂತ ನೋಡಿದ್ದೀನಿ. ಯಾವುದೇ ರೀತಿ ವ್ಯವಸ್ಥೆ ಇಲ್ಲ, ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಅದು ಕೇಂದ್ರ ಆಡಳಿತದಲ್ಲಿದೆ. ಅಂತಹ ಜಾಗದಲ್ಲಿ ಒಂದು ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತೀರಿ ಅಂದರೆ ದಟ್ ಈಸ್ ಅ ಮೈಂಡ್ ಸೆಟ್ ಆಫ್ ಎ ಕೊಡ್ತಾರೆ ಪೊಲಿಟಿಷಿಯನ್ ಅಂದರೆ ಅವರಿಗೆ ಒಂದು ಆಸೆ ಇದೆ ನಮ್ಮ ಜನಗಳಿಗೆ ಏನಾದರೂ ಮಾಡಬೇಕು ಅಂತ. ಆಮೇಲೆ ಆ ಸಿಟಿ 24 hours ರನ್ ಆಗುತ್ತೆ ಪವರಲ್ಲಿ, ಇಲ್ಲಾಗಲ್ಲ. ಇಲ್ಲಿ ನೀವು 12 hours ಆದಮೇಲೆ ಎಲ್ಲ ಆಫ್ ಆಗುತ್ತೆ, ಎಕ್ಸೆಪ್ಟ್ ಎಂಪೈರ್ ಹೋಟ್ಲು ಬಿಟ್ಟು ಇನ್ನೆಲ್ಲ ಆಫ್ ಆಗುತ್ತೆ. ಸ್ಲೀಪಿಂಗ್ ಟೈಮ್ ಅಂತ ಇದೆ. ಆದರೆ ಡೆಲ್ಲಿಲಿ ಹಂಗಲ್ಲ, 24 hours ರನ್ ಆಗುತ್ತೆ. ಅಂಥ ಸಿಟಿಗೆ ನೀವು ಮೆಟ್ರೋ ಅಂಥ ಸಿಟಿಗೆ ನೀವು ಪವರ್ ಕೊಡ್ತಾ ಇದ್ದೀರಿ ಅಂತ ಅಂದರೆ ಅದು ಅಂಥ ಮಾದರಿಗಳನ್ನು ಇಂಪ್ಲಿಮೆಂಟ್ ಮಾಡಿ ರಾಜಕಾರಣಕ್ಕೆ ಬರೋ ಟೈಮಲ್ಲಿ ನೀವು ನಿಂತುಕೊಂಡು ಕ್ಯಾನ್ವಾಸ್ ಟೈಮಲ್ಲಿ ಹೇಳಬೇಡಿ ವಿದ್ಯುತ್ತನ್ನು ಫ್ರೀ ಮಾಡ್ತೀನಿ, ನೀರನ್ನು ಫ್ರೀ ಮಾಡ್ತೀನಿ, ಆಮೇಲೆ ಏನೋ ಬುಲೆಟ್ ಟ್ರೈನ್ ಬರುತ್ತೆ ಇಲ್ಲಿ ಹತ್ತಿದ್ರೆ ಬೆಳಗ್ಗೆ ನೀವು ಡೆಲ್ಲಿಲಿ ಇದ್ದು ಡೆಲ್ಲಿಯಿಂದ ಹಂಗೆ ವಾಪಸ್ ಸಾಯಂಕಾಲ ಬಂದ್ಬಿಡ್ಬೋದಂತೆ ನಮ್ಮವ್ರು ಯಾರೋ ಹೇಳಿದ್ರು. ಸೊ ಹಾಗೆ ಬಿಡಿ, ಅವರು ಭಾಳ ದೊಡ್ಡ ಕಾಮಿಡಿ ಬಿಡಿ. ಆ ರೀತಿ ಎಲ್ಲ ಟ್ರೈನ್ ವ್ಯವಸ್ಥೆ ಬೇಡ. ನಾನು ಹೇಳೋದಂದ್ರೆ ಆ ಟ್ರೈನ್ ಹೋಗುವ ಬ್ರಿಡ್ಜ್ ಕೆಳಗಡೆ ಅದ ಲೀಕೇಜ್ ಆಗುತ್ತಲ್ಲ, ಅದನ್ನು ಮೊದಲು ತಡೀಲಿ. ಅದೇ ಆ ಥರದವೆಲ್ಲ ನಮಗೆ ಬೇಡ, ಆಸೆಗಳು ಬೇಡ ನಮಗೆ. ಚಿಕ್ಕ ಪುಟ್ಟದ್ದು ನಮ್ಮ ಮನೇಲಿ ನಾವು ಹೋದಾಗ ನನಗೆ ನಮ್ಮ ಮನೇಲಿ ಎಣ್ಣೆ ಇಲ್ಲ, ಆಯಿಲ್ ತಂದಿಲ್ಲಪ್ಪ, 150 rupees 180 rupees ಇದೆ ಅನ್ನೋದು ಬಟ್ಟು ಎಲ್ಲ ಇದೆ, ಸೌಕರ್ಯವಾಗಿದೆ, ನಾನು ಬಡವನಾದರೂ ಚೆನ್ನಾಗಿ ಬದುಕ್ತೀನಿ ಅನ್ನೋ ಒಂದು ಮನಸ್ಥಿತಿ ಪ್ರತಿಯೊಬ್ಬ ನಾಗರಿಕನ ಹತ್ರ ಇದ್ದರೆ ಅಂತಹದ್ದು ಸುಭಿಕ್ಷ ದೇಶ, ಅಂತಹದ್ದು ಸುಭಿಕ್ಷ ರಾಜ್ಯ. ಅಂಥ ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನ ಪಡಿ. ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಎಷ್ಟು ರೀ ತಿಂತೀರಿ, ತಿಂತಾನೇ ಇದ್ದಾರೆ ಎಲ್ಲ ಕಡೆ ನೀವು ಆಸ್ತಿಗಳು ಮಾಡ್ತೀರಿ, ಭ್ರಷ್ಟಾಚಾರಗಳು ಮಾಡ್ತೀರಿ, ಮತ್ತೆ ರೈಡ್ ಮಾಡ್ಕೊಂಡು FIR ಮಾಡಿಸ್ಕೊಂತೀರಿ, ಯಾವ ಸಂತೋಷಕ್ಕೆ ಅಲ್ಲ ಕ್ಲೀನ್ ಚಿಟ್ ತೊಗೊಳ್ಳೋದು ಯಾವ ಸಂತೋಷಕ್ಕೆ ನೀವು ಮಾಡೋದು? ಬಡವರು ಹೊಟ್ಟೆ ಮೇಲೆ ಹೊಡೆದು ಎಂದು ಸಾಧಿಸೋದಾದರೂ ಏನಿದೆ? ಅಟ್ಲೀಸ್ಟ್ ನೀವು ಏನಾರ ತಿನ್ಕೊಳ್ಳಿ. ನಾವು ಕೇಳಲ್ಲ, ಹೋರಾಟಗಾರನಾಗೆ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ 50% ಆದರೂ ಜನಗಳಿಗೆ ರೀಚ್ ಆಗ್ತಿದೆಯಾ? ನೀವು ಮಾಡ್ತಿರೋ ಯೋಜನೆಗಳು ರೀಚ್ ಆಗ್ತಿದೆಯಾ? ಇವತ್ತು ಅಲ್ಲಿನೆಲ್ಲ ಅಧಿಕಾರಿಗಳೇ ತಿಂತಾರೆ. ಯಾವ ರೀತಿ ಒಂದು ಭ್ರಷ್ಟಾಚಾರ ಇದೆ ಅಂತಂದರೆ, ಒಬ್ಬ ಡಿಸ್ಟ್ರಿಕ್ಟ್ ಅಧಿಕಾರಿ ಇದ್ದರೆ ಕೆಳಗಿರುವ FDAವರೆಗೂ ಪ್ರತಿಯೊಬ್ಬರು ಪಾಲು ಮಾಡ್ಕೊತೆ, ನಿನ್ನ ಫಲಾನುಭವಿಗಳಿಗೆ ಏನು ಸಿಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೊದಲು. ಸೊ ಟೋಟಲಿ ಏನು ಅಂತಂದರೆ, ವ್ಯವಸ್ಥೆ ತುಂಬ ಹದಗೆಟ್ಟಿದೆ, ಇವರಿಗೆ ಪ್ಲ್ಯಾನಿಂಗ್ ಇಲ್ಲ, ಆ್ಯಂಡ್ ಟೋಟಲ್ ಬಜೆಟ್ ಏನಿದೆ ಆ ಬಜೆಟ್ ಮಾಡೋ ಟೈಮಲ್ಲೇ ಇವರು ರೆವಿನ್ಯೂ ಪ್ಲ್ಯಾನ್ ಮಾಡಬೇಕಾಗಿತ್ತು, ರಿಕವರಿ ಪ್ಲ್ಯಾನ್ ಮಾಡಬೇಕಾಗಿತ್ತು, ರಿಕವರಿನೂ ಪ್ಲ್ಯಾನ್ ಮಾಡಿಲ್ಲ, ರೆವಿನ್ಯೂನೂ ಪ್ಲ್ಯಾನ್ ಮಾಡಿಲ್ಲ, ಏಕಾಏಕಿ ಖರೀದಿ ಮಾಡಬೇಕು, ಅದಕ್ಕೆ ನನ್ನ ಜನಗಳ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತೀನಿ ಅಂತ ಅಂದ್ರೆ ಮಾಡಿರ್ತಾರೆ ಪ್ಲ್ಯಾನ್. ಆಯಿತು, ನೀವು ಟ್ಯಾಕ್ಸ್ ಇಂಪೋಸ್ ಮಾಡ್ತೀರಿ, ವೆಲ್ ಆ್ಯಂಡ್ ಗುಡ್, ನೀವು ಬೇರೆ ದೇಶದಿಂದ ಮಾರ್ಕೊಂಡಾದರೂ ತನ್ನಿ. ಅದೇ ಇಂಗ್ಲೀಷಲ್ಲಿ ಹೇಳ್ತಲ್ಲ, ಬೆಗ್ ಬಾರೋ ಸ್ಟೀಲ್. ಈ ಮೂರಲ್ಲಿ ಯಾವ್ದನ ಮಾಡಿ, ಭಿಕ್ಷೆನ ಮಾಡಿ, ಕಳ್ತನ ಮಾಡಿ, ಎಲ್ಲಂತ ಮನೆ ಜನಗಳಿಗೆ ಕೊಡಿ ಅಂತ ನಾವು ಕೇಳ್ತಿದ್ದೀವಿ. ನೀನಪ್ಪ ರಾಜ್ಯ ನಡೆಸ್ತಿರೋದು, ರಾಜ್ಯ ನಡೆಸುವ ಮಾದರಿನ ನಿಮಗೆ ಗೊತ್ತಿಲ್ಲ ಅಂತಂದರೆ ವ್ಯವಸ್ಥೆನ ಓದ್ಬಿಟ್ಟು ಮಾಡಿ. ಇಲ್ವಾ, ನಾವೇನೂ ಕೇಳಲ್ಲ, ನೀನು ಎಷ್ಟನ್ನ ಭ್ರಷ್ಟಾಚಾರ ಮಾಡ್ಕೊಳ್ಳಿ, ಬೆಗ್ ಬಾರೋ ಸ್ಟೀಲ್ ಮಾಡಿ ನಮಗೆ ಪವರ್ನ ಕೊಡಿ, ನಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಡಿ. ನಾನು ಯಾವುದೋ ರಾಜ್ಯದಿಂದ ತರ್ತೀನಿ, ಯಾವುದೋ ದೇಶದಿಂದ ತರ್ತೀನಿ. ಹೌದು, ನಿಮ್ಮ ಜವಾಬ್ದಾರಿ ಅದು. ನಾನು ಇಲ್ಲಿ ವಾಸ ಮಾಡ್ತಿದ್ದೀನಿ, ಎಕ್ಸಾಂಪಲ್ ಯಾವುದೋ ಒಂದು ಮೂಲೆಯಲ್ಲಿ, ಬೆಂಗಳೂರಿನ ಯಲಂಕಾಯಿಂದ ಇನ್ನೂ 10 kilometers ಮೂಲೆಯಲ್ಲಿ ನೀವು BDA ಲೇಔಟ್ನ ತಂದರೆ ಅಲ್ಲಿ ನೀವೆಲ್ಲ ಸೌಕರ್ಯ ಕೊಡಬೇಕು. ನೀವೇ ತಾನೇ ತಂದಿರೋದು, ಕಾವೇರಿ ನೀರು ಕೊಡಿ, ಇಲ್ಲ ಅಲ್ಲಿವರೆಗೂ ಕಾವೇರಿ ನೀರು ಬರೋಕ್ಕಾಗಲ್ಲ. ಅರೆ, ನೀವು ಕೋಲಾರಕ್ಕೆ ಕೊಡೋಕ್ಕಾಗಿಲ್ಲ, ಇನ್ನು ಯಲಂಕಾದಲ್ಲಿರೋ BDA ಲೇಔಟಿಗೆ ಕೊಡ್ತೀರಾ? KHB ಅಂತ ಮಾಡಿದ್ದಾರೆ, ಸರ್ಜಾಪುರದ ತುತ್ತು ಏನು ಕಟ್ಟ ಕಡೆಯ ಜಾಗ, ಆ ಜಾಗದಲ್ಲಿ KHB ಕಾಲೋನಿ ಮಾಡಿದ್ದಾರೆ. ಲಿಟ್ರಲಿ ಆ KHB ಕಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದು. ನೀವೇನೇನು ಫೆಸಿಲಿಟಿ ಕೊಡ್ತೀರಿ, ಇನ್ನು ಅದರಲ್ಲಿ ಇನ್ನೆಷ್ಟು ಭ್ರಷ್ಟಾಚಾರ ಅದರ ಏನೋ, ಅದರಲ್ಲಿ ಪ್ಲ್ಯಾನು PPP ಯೋಜನೆ ಅಗೇನ್,
ಸರ್ಕಾರ ಮತ್ತು ಪ್ರೈವೇಟ್ ಅವರು ಒಂದಾಗಿ ಮಾಡುವಂಥ ಯೋಜನೆಯಂತೆ. ಇಲ್ಲಿಂದ ಈಗ ನಾವು ವಿ ಆರ್ ಆಕ್ಚುಲ್ ನಿಯರ್ ಟು ಸಜ್ಜಾಪುರ ಅಲ್ವಾ, ಅಂದರೆ ಎಂಡ್ ಈ ಝೋನಲ್ಲಾದರೂ ಇದ್ದೀವಿ. ಇಲ್ಲಿಂದ ಈಗ ಬಿಟ್ಟರು ಎರಡು ಬರಬೇಕು, ಅದು ಕೆ ಎಚ್ ಬಿ ಕಾಲೋನಿಂತೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿ. ಸೊ ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಸ್ಮಾರ್ಟ್ ಸಿಟಿಗಳು, ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾರೆ, ಅವ್ರಿಗೆ ಏನೇನು ಬೇಕೋ ಎಲ್ಲೆಲ್ಲಿ ಯಾವುದರಲ್ಲಿ ಹಣನ ನಾವು ನುಂಗಿ ಹಾಕ್ಲಿಕ್ಕೆ ಆಗ್ತದೋ ಅದೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅದೇ ಏನಂತ ಹೇಳಿದರೆ ಅವರು ಬಿಲ್ಲನ್ನೆಲ್ಲ ರೇಟ್ ಜಾಸ್ತಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಎಷ್ಟು ಬಾಕಿ ಇದೆ ಅದನ್ನು ವಸೂಲಿ ಮಾಡಿದ್ದೆ ಹೋದಾದರೆ ಎರಡು ವರ್ಷ ನೀವು ಫ್ರೀಯಾಗಿ, ವೆರಿ ಟ್ರೂ ವೆರಿ ಟ್ರೂ ವೆರಿ, ಎರಡು ವರ್ಷ ಫ್ರೀಯಾಗಿ ಕೊಡ್ಬೋದು. ಅಷ್ಟು ಬಾಕಿಯನ್ನು ಇಟ್ಕೊಂಡಿದ್ದಾರೆ ಅವರಿಗೆ, ಮತ್ತೆ ಸಬ್ಸಿಡಿಗಳಂತೆ. ನಮ್ಮ ಹೋರಾಟಗಾರಲ್ಲಿ ಒಬ್ಬ ಈ ಒಂದು ಲಿಸ್ಟನ್ನು ಕೇಳಿದ್ರೆ ಬಾಕಿ ಇರುವುದು ಕೊಡಿ ಅಂತ ಅವನ ಮೇಲೆ ಎಫ್ ಐ ಆರ್ ಮಾಡಿಸಿದ್ರು. ಎಫ್ ಐ ಆರ್ ಮಾಡಿಸೋದು ಲಿಟ್ರಲಿ ನಾನು ಫೈಟ್ ಮಾಡಿದ್ದೀನಿ, ಸೊ ಅದು ನನ್ನ ಹೆಸರು ಯಾಕೆ ತಗೊತಾ ಇಲ್ಲ ಅಂತಂದರೆ ನಾವು ಅದ್ರ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ತಗೊಂದಿಲ್ಲ, ಒನ್ಸ್ ಅವ್ನು ಸ್ಟೇ ಕ್ಲಿಯರ್ ಆದಮೇಲೆ ಆ ಬಡ್ಡಿ ಸಮೇತ ದುಡ್ಡು ಕಟ್ಸ್ತೀನಿ ಈ ಒಂದು ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಇಷ್ಟು ಈ ಥರ ಎಷ್ಟು ಜನ ರಿಕವರಿ ಮೋಡಲ್ಲಿದ್ದಾರೆ, ಎಷ್ಟು ಜನ ಎಷ್ಟು ದುಡ್ಡನ್ನು ಇದೆ ಅಂದರೆ ನೀವು ಕೇಳಕ್ಕೆ ಹೋದ್ರೆ ಹಾಂ ಬಾ ನೀನು ಒಂದು ಎಫ್ ಐ ಆರ್ ಮಾಡ್ತೀನಿ, ಯಾಕಂದ್ರೆ ಅವ್ರದ್ದು ಅಧಿಕಾರ ಅಲ್ವಾ, ಎರಡು ಕಡೆ ಅವ್ರದ್ದು. ಈಗ ಧ್ವನಿ ಎತ್ತಾ ಇಲ್ಲ ಎತ್ತಾ ಇಲ್ಲ ಅಂತೀರಿ, ಯಾರೋ ಹತ್ತರಲ್ಲಿ ಒಬ್ರು ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಎಫ್ ಐ ಆರ್. ಧ್ವನಿಯನ್ನ ಉದುಗುವಂತ ಕೆಲಸವನ್ನ ಬಹಳ ಸ್ಪಷ್ಟವಾಗಿ ಸರ್ಕಾರ ಮಾಡ್ತಾ ಇದೆ. ಇದು ಸರ್, ಈಗ ಕೊನೆಯದಾಗಿ, ಈಗ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಗೊತ್ತಿರುವಂತಹ ವಿಚಾರ ಸರ್ ನೀಟಾಗಿ ಹೇಳ್ತಾ ಇದ್ರು, ಎಷ್ಟು ತಿಂತೀರಿ ನಿಮ್ ಹೊಟ್ಟೆ ತುಂಬುವಷ್ಟು ತಿನ್ನಿ ಅಂತ. ಆದ್ರೆ ಏನಾಯ್ತು, ಪ್ರಾಣ ಅನ್ನೋದು ಯಾವ ಕ್ಷಣ ಹೋಗುತ್ತೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಮೊನ್ನೆ ಉಮೇಶ್ ಕತ್ತಿಯವರು ಅವರೇನು ಬೆಡ್ ಹಿಡಿದು ಮಲಗಿರ್ಲಿಲ್ಲ, ಒಂದೇ ಕ್ಷಣದಲ್ಲಿ ಬಾತ್ರೂಮ್ ಅಲ್ಲಿ ಕುಸಿದು ಹೋಗ್ತಾರೆ. ಸೊ ಈ ಶಾಪನೆ ಆಗ ಅವರು ಸತ್ತಾಗ ರಾಜ್ಯದ ಜನ ಹೇಳಿದ್ದು ನಮ್ಮ ಶಾಪ ಗುರಿ ಅಂತ ಅಲ್ಲ. ನಾನು ಹೇಳ್ತಾ ಇರೋದು ಏನು ಗೊತ್ತಾ ಮೇಡಮ್ ಅವರೇ, ಇಲ್ಲಿ ಇವರಿಗೆ ಜೀವ ಹೋಗುತ್ತೆ ಎಷ್ಟೊತ್ತವರೆಗೆ ನಾವು ಬದುಕ್ತೀವೋ ಅನ್ನೋದು ಗ್ಯಾರಂಟಿನೇ ಇಲ್ಲ. ಈಗಲೇ ಹೀಗೆ ಮಾಡ್ತಾ ಇದ್ರೆ ಇನ್ನೆಲ್ಲಾದರೂ ಗ್ಯಾರಂಟಿ ಏನಾದರೂ ಸಿಕ್ಕಿದ್ದಿದ್ರೆ ಇದಿಲ್ಲ. ನಾನು ಸರ್ ಭ್ರಷ್ಟಾಚಾರ ಮಾಡಬೇಡಿ ಅಂತ ವಿರೋಧಿಸ್ತಾ ಇದ್ದೆ ಸರ್ ಫಸ್ಟು, ಬಟ್ ಇತ್ತೀಚೆಗೆ ಇನ್ನೊಂದು ಘೋಷಣೆಯನ್ನು ಶುರು ಮಾಡಿದ್ದೀನಿ. ಅದನ್ನು ಬಿಟ್ಬಿಟ್ಟು ಅಣ್ಣ ನೀವು ದುಡ್ಡು ಮಾಡ್ಕೋತೀರಾ, ಒಂದು ಮನೆ ಮಾಡ್ಕೋತೀರಾ ಮಾಡ್ಕೊಳ್ಳಿ ಹಾಳಾಗೋಗಿ, ಅಥವಾ ನಿಮ್ಗೆ ಯಾರೋ ಇಟ್ಕೊಂಡವ್ರು ಕಟ್ಕೊಂಡವ್ರಿಗೆ ಎಲ್ಲರಿಗೂ ಬೇಕೋ ಒಂದೊಂದು ಮಾಡ್ಕೊಳ್ಳಿ ಹೋಗಿ ಅತ್ಲಾಗೆ, ನಿಮ್ಗೆ ಕಾರ್ ಬೇಕಾ ತಗೊಳ್ಳಿ, ಆದರೆ ಆ ಪೈಪಲ್ಲಿ ತುಂಬಿಡೋಷ್ಟೆಲ್ಲ ಮಾಡಿಬಿಡ್ರಣ್ಣ, ಆ ಟೈಲ್ಸ್ ಅಡಿ ಇಡೋಷ್ಟೆಲ್ಲ ಮಾಡಬೇಡಿ, ಅದೇ ದುಡ್ಡನ್ನು ನಮ್ಮ ಜನಗಳ ಮೇಲೆ ಬಿಡಿ, ನಮ್ಮ ಸಾರ್ವಜನಿಕರಿಗೆ ಏನಾದ್ರು ಮಾಡಿಕೊಡಿ. ಯಾಕಂದ್ರೆ ಇವ್ರಿಗೆ ಭ್ರಷ್ಟಾಚಾರ ಮಾಡಬೇಡಿ ಅಂತ ಹೇಳಿದರೆ ಏ ಸರಿ ಇಲ್ಲಪ್ಪ ಹೋಗ್ಬಿಡು ಅಂದ್ಬಿಡ್ತಾರೆ, ನೀವೆಲ್ಲ ಮಾಡ್ಕೊಂಡು ಸಾಯ್ತಾ ಇದ್ದೀರಿ ಸಾಯ್ರಿ. ಆದರೆ ಆ ಪೈಪಲ್ಲಿ ತುಂಬಿಡೋ ದುಡ್ಡನ್ನ, ಆ ಟೈಲ್ಸ್ ಅಡಿ ತುಂಬಿಡೋ ದುಡ್ಡನ್ನ, ನೀವೆಲ್ಲೋ ಮೂಟೆ ಕಟ್ಟಿ ನೆಲದಡಿ ಉಗಿಡೋ ದುಡ್ಡನ್ನು ಜನಗಳ ಮೇಲೆ ಬಿಡಿ, ಆ ಒಂದು ಏರಿಯಾನ ಉದ್ಧಾರ ಮಾಡಿ. ಒಬ್ಬೊಬ್ಬ ಜನಪ್ರತಿನಿಧಿ ಅವನು ನಿಜವಾಗಿಯೂ ಮನಸ್ಸು ಮಾಡಿದ್ದೆ ಹೌದಾದರೆ ನನ್ನ ಕ್ಷೇತ್ರನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ, ನನ್ನ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದೆ ಅಂದರೆ ನಿಮಗೆ ಬೆಳಪು ಅಂತ ಬರ್ತದೆ. ಅದು ಲಂಡನ್ ಯೂನಿವರ್ಸಿಟಿ ಕೂಡ ಅಲ್ಲಿ ಬಂದೋಯ್ತು ಪೇಪರ್ ಇದರಲ್ಲೆಲ್ಲ ಇದೆ ಬೆಳಪು ಅಂತ ಹೇಳ್ಬಿಟ್ಟು, ನಮ್ಮ ಕಾರ್ಕಳದ ಇದು ಈಚೆ ಪಕ್ಕದಲ್ಲಿ ಅಲ್ಲಿಯ ದೇವಿ ಪ್ರಸಾದ್ ಶೆಟ್ಟಿ ಅಂತಬಿಟ್ಟು ಅಲ್ಲಿಯ ಅಧ್ಯಕ್ಷ, ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಸ್ಮಶಾನದಲ್ಲಿ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಬರೋಣಪ್ಪ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಇಡೀ ದೇಶ ವಿದೇಶಗಳಲ್ಲಿ ಸುದ್ದಿ ಆಯಿತು, ಮತ್ತು ಪಾಠ್ಯ ಪುಸ್ತಕಗಳು ಕೂಡ ಬರ್ತಾ ಇದೆ ಬೆಳಪು ಅನ್ನೋದು. ಅಂದರೆ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯ, ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಷ್ಟು ಮಟ್ಟಿಗೆ ಅದನ್ನ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದರೆ ಹೇಗೆ ಸಾಧ್ಯ? ಬೇರೆಯವ್ರಿಗೆ ಯಾಕೆ ಆಗ್ತಾ ಇಲ್ಲ ನನ್ನ ಪ್ರಶ್ನೆ, ಬೇರೆಯವ್ರಿಗೆ ಯಾಕೆ ಆಗ್ತಾ ಇಲ್ಲ? ಹಾಗಾದರೆ ಒಬ್ಬ ಎಮ್ ಎಲ್ ಎ ನನ್ನ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತೇಳಿ ಹೋಗಿದ್ದೆ ಹೌದಾದರೆ ಇಡೀ ನಾಡು ಸುಭಿಕ್ಷವಾಗಿ ಬಾಳ್ತದೆ. ಅದು ಯಾರೋ ಹೇಳಿದಾಗೆ ಚಿನ್ನದ ರಸ್ತೆಯನ್ನು ಕೂಡ ಮಾಡ್ಬೋದಾ ಏನೋ ಗೊತ್ತಿಲ್ಲ, ಅಂದರೆ ಅವರು ಆ ರೀತಿ ಮಾಡಿದ್ದೆ ಹೌದಾದರೆ. ಆದರೆ ಇವತ್ತು ಏನಾಗಿದೆ ಅಂತೇಳಿದರೆ ನನಗೆಷ್ಟು ತಿನ್ನಕ್ಕೆ ಸಿಗುತ್ತೆ, ಇದು ಮಾಡಬೇಕಾ, ನನಗೆಷ್ಟು ಸಿಗುತ್ತೆ, ಫಸ್ಟು ನನಗೆಷ್ಟು ಸಿಗುತ್ತೆ, ನಾನೇನು ಮಾಡ್ಬೋದು? ಉಮೇಶ್ ಇದನ್ನ ಬ್ಲ್ಯಾಕ್ ಅಂಡ್ ವೈಟ್ ಮಾಡೋದು ಹೆಂಗೆ? ಇದ್ರ ಬಗ್ಗೆ ತಲೆಬಿಸಿ ಅವ್ರು. ಉಮೇಶ್ ಕತ್ತಿ ವರ್ಸಸ್ ಭ್ರಷ್ಟಾಚಾರ ಅಂತಂದ್ರೆ ಸಾವಿನಲ್ಲಿ ಸಂಭ್ರಮ ಮಾಡುವಂತಹ ವ್ಯಕ್ತಿ ನಾನಲ್ಲ, ಯಾಕೆ ನಾನೊಬ್ಬ ಮಾನವ ಹಕ್ಕು ಹೋರಾಟಗಾರ. ಸೊ ಪ್ರತಿಯೊಬ್ಬನಿಗೂ ಜೀವಿಸ ಯಾರಿಗೂ ಸಾವಿನಲ್ಲಿ ಮಾಡಬಾರದು. ಹಾಗಾಗಿ ಬಟ್ ಈ ಸಲ ಜನ ಅಷ್ಟು ಬೇಸತ್ತು ಮಾತಾಡಿದ್ರು, ಏನ್ ಹೇಳಿದ್ರು ಅದು ಪರಿ ಅಂದ್ರೆ ಜನಗಳಿಗೆ ಅಷ್ಟು ರೋಷ ಆಕ್ರೋಶ ಇತ್ತು. ಇಂತಹ ಸಾವನ್ನ ನಾವು ಪಡಿಬಾರ್ದು, ಯಾಕಂದ್ರೆ ನಾವು ಈಗ ಪುನೀತ್ ರಾಜ್ಕುಮಾರ್ ಸಾವು ನೋಡಿದ್ದೀವಿ, ಆದರೆ ಆ ಥರ ಇರಬೇಕು. ಆದರೆ ನಮಗಿಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹೇಗಾಗುತ್ತೆ ಅಂತ ಹೇಳ್ತೀನಿ. ಯಾಕೆ ಇವರು ಹೊಡೆದಾಡೋದು ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು ಅಂದರೆ, ಯಾಕೆಂದ್ರೆ ನಾವು ಹೋರಾಟಗಾರನಿಗೆ 12 ವರ್ಷ ಆಗಿದೆ. ಸೊ ಪ್ರಿಸೈಸಿಂಗ್ಲಿ ಹೇಳಬೇಕು ಅಂತಂದರೆ ಈ ಎಲ್ಲ ದುಡ್ಡು ಎಲ್ಲಿಗೆ ಫ್ಲೋ ಆಗುತ್ತೆ? ಬ್ಯೂರೋಕ್ರಸಿಯವರು ಮಾಡುವಂತಹ ದುಡ್ಡು ಒಂದು ಪೋಸ್ಟ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಅದು ಆರ್ ಟಿ ಓ ಆಗಿರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಟುಡೇ ಟು ದ ಲೆವೆಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೂ ಬಂದಿದೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಎ ಡಿ ಜಿ ಪಿ ಕಮಿಷನರು ಹೊರತಾಗಿಲ್ಲ, ನಾನು ಘಂಟಾ ಘೋಷವಾಗಿ ಹೇಳ್ತೀನಿ,
ನೀವು ನಿಮ್ಮ ಆಲೋಚನೆಗೆ ಬಿಡ್ತೀರಿ. ಜೇಸಿಲೆ ಇದಾರಲ್ಲ ಸರ್ ಈಗಲೂ ಅದನ್ನೇನು ಹೇಳ್ತಿದ್ದೆ ಅಂತ. ಹಾಂ, ಜೇಸಿಲೆ ಇದ್ದಾರೆ. ಸೊ ಅವರು ಬಂದು ಎಲ್ಲಿ ಕೊಡ್ತಾರೆ ದುಡ್ಡನ್ನ? ಪೋಸ್ಟ್ ಹಾಕೊಳ್ಳೋದಕ್ಕೆ ರಾಜಕಾರಣಿಗಳು ಕೊಡ್ತಾರೆ. ರಾಜಕಾರಣಿಗಳು ಮತ್ತೆ ಎಲ್ಲಿ ಸ್ಪೆಂಡ್ ಮಾಡ್ತಾರೆ ದುಡ್ಡನ್ನ? ಸೀಟ್ ತಗೊಳಕ್ಕೆ ಸ್ಪೆಂಡ್ ಮಾಡ್ತಾರೆ. ಸೀಟ್ ತಗೊಂಡಾದ್ಮೇಲೆ ಮತ್ತೆ ಓಟು ತಗೊಳ್ಳೋದಕ್ಕೂ ದುಡ್ಡು ಸ್ಪೆಂಡ್ ಮಾಡ್ತಾರೆ. ಸೊ ಟೋಟಲಿ ಮತ್ತೆ ಅದೇ ಸಮುದಾಯದಿಂದ ದುಡ್ಡನ್ನ ವಾಪಸ್ ಎತ್ತುತ್ತಾರೆ. ಸೊ ಭ್ರಷ್ಟಾಚಾರ ನಿರಂತರವಾಗಿ ಒಂದು ಚಕ್ರವಾಗಿ ಆಲ್ರೆಡಿ ಅದು ಅಪ್ ಟು ಕೇಂದ್ರ ಸರ್ಕಾರದ ಬೆಳೆದಿದೆ. ಅಂದರೆ ಇವತ್ತು ಇಲ್ಲಿ ನಾನು ಏನಾನ ಒಂದು ಗೋಲ್ಮಾಲ್ ಮಾಡಿ ಪೋಸ್ಟ್ ತಗೊಂತೀನಿ ಅಂದರೆ ನೀವು ಲಿಟ್ರಲಿ ನಂಬ್ತೀರಾ ಬಿಡ್ತೀರಾ ಅನ್ನೋದು. ಕಾರ್ಪೊರೇಷನ್ ಎಲೆಕ್ಷನ್ಗೆ ಒಂದು ಪಕ್ಷ ಬಿಡ್ಡಿಂಗ್ ಮಾಡ್ತಾ ಇದೆ. ಬಿಡ್ಡಿಂಗ್ ಅಂದರೆ ಗೊತ್ತಾ ನಿಮಗೆ? ಆ ಜಾಗದಲ್ಲಿ ನಾನು ನಿಂತ್ಕೊಬೇಕಂದ್ರೆ ಬೈಂದೂರು ಅವರು ಕೋಟ್ ಮಾಡ್ಬೋದು, ನಾನು ಕೋಟ್ ಮಾಡ್ಬೋದು. ಹೂ ಅವರ್ ಬಿಡ್ಸ್ ದ ಮೋಸ್ಟ್ ಐ ಗೆಟ್ ದ ಸೀಟ್ ಅಷ್ಟೇ. ಈ ರೀತಿ ಕೆಲಸ ಮಾಡೋದು ಜನಗಳಿಗೆ ಹತ್ರ ಇರೋನು ಬೇಕಾಗಿಲ್ಲ. ಈ ರೀತಿ ಆದರೆ ನೀವು ಯಾವ ಸಾಮಾಜಿಕ ಚಿಂತನೆ ಮಾಡೋಕ್ಕೆ ಆಗುತ್ತೆ? ನೀವು ಎಲ್ಲ ಬಿಟ್ಟು ತ್ಯಾಗ ಮಾಡಿ ನಾನು ರಾಜಕಾರಣ ಮಾಡ್ತೀನಿ ಅಂದರೂ ಆಗೋದಿಲ್ಲ. ಇವತ್ತು ಎಕ್ಸಾಂಪಲ್, ನಾನು ಒಂದು ಎಲೆಕ್ಟ್ರಲ್ ಪಾಲಿಟಿಕ್ ಹೋಗಬೇಕು ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಯಾಕೆಂದರೆ ಎರಡು ಬೇಕು, ಒಂದು ಜನಬಲ ಬೇಕು, ಒಂದು ಹಣ ಬೇಕು. ಜನಬಲಕ್ಕೆ ಹಣನೇ ಮತ್ತೆ ಬೇಕು. ನಾನು ಸಂಪೂರ್ಣವಾಗಿ ಧಿಕ್ಕರಿಸ್ತೀನಿ. ಪಿ ಎ ಎಲ್ ಆಪ್ಷನ್ ಏನಾದರೂ ಇದ್ದರೆ ನಮ್ಮ ಸಂಸ್ಥೆಯಿಂದ ನಾವು ಇದು ಈ ಒಂದು ವಿಚಾರವಾಗಿ ವಿದ್ಯುತ್ ವಿಚಾರವಾಗಿ ಪಿ ಎ ಎಲ್ನ ಫೈಲ್ ಮಾಡ್ತೀವಿ. ಬಟ್ ಆಪ್ಷನ್ನು ತುಂಬ ಕಡಿಮೆ. ಯಾಕೆ ಅಂತ ಅಂದರೆ ಇದನ್ನು ಅಪ್ರೂವಲ್ ಮಾಡಿಕೊಂಡು ಅಧಿಕಾರಿ ವರ್ಗ ಪ್ರಿಸೈಸಿಂಗಾಗಿ ಪ್ಲ್ಯಾನ್ ಮಾಡಿರ್ಬೋದು. ಬಟ್ ಅವೆವರ್ ವಿಸ್ ವಿ ವಿಲ್ ಸ್ಟಿಲ್ ಕ್ವೆಶನ್ ಇಟ್. ಬಟ್ ಇಂತಹ ಅನ್ಯಾಯಗಳನ್ನು ನಮ್ಮ ಸಂಸ್ಥೆ ಧಿಕ್ಕರಿಸುತ್ತೆ, ನಾನು ವೈಯಕ್ತಿಕವಾಗಿ ಧಿಕ್ಕರಿಸ್ತೀನಿ, ಹಾಗೂ ಜನಗಳು ನೀವುಗಳು ಥಿಂಕ್ ಮಾಡಿ. ನಿಮಗೆ ಯಾವ ಸರ್ಕಾರ, ಯಾವ ಜನ ನಿಮ್ಮನ್ನು ಕಾಪಾಡಿದ್ದಾರೆ? ನಿಮಗೆ ಯಾವ ರೀತಿ ಹಿಂಸೆಗಳಾಗ್ತಾ ಇದೆ? ನಿಮ್ಮ ಖರ್ಚುಗಳು ಯಾವ ರೀತಿ ಆಗ್ತಾ ಇದೆ? ನೀವು ಯಾವಾಗ ವಾಯ್ಸ್ ರೈಸ್ ಮಾಡ್ತೀರಾ ಅವಾಗ ನ್ಯಾಯ ಸಿಗುತ್ತೆ. ಇಲ್ಲ ನೀವು ವಾಯ್ಸ್ ರೈಸ್ ಮಾಡದೆ ಏನೋ ಮಾಡ್ಕೊಂಡು ಹೋಗ್ಲಿ ಬಿಡುವ, ಅಯ್ಯೋ ಇನ್ನೇನು ಕರೆಂಟ್ ಬಿಲ್ಲ ಹಾಲ ಪರವಾಗಿಲ್ಲ ಅಂತಂದರೆ ಇದು ಹೆಮ್ಮರವಾಗಿ ಬೆಳೆಯುತ್ತೆ. ಒಂದು ದಿನ ಮನೆಯಲ್ಲಿ ಹಾಲು ಇರೋದಿಲ್ಲ. ಈಗ ಒಂದು ಸಲ ಇವರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದ್ಸಲ ಕುಮಾರಸ್ವಾಮಿ ಯಡಿಯೂರಪ್ಪರು ಇಬ್ಬರು ಇದು ಮಾಡಿದಾಗ ಸಾಲ ಮನ್ನವನ್ನು ಮಾಡಿದರು. ಅವತ್ತು ಇದೇ ವ್ಯಕ್ತಿಗಳು ಸಾಲ ಮನ್ನಾ ಮಾಡಿ ರೈತರನ್ನ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಇರೋ ಸಬ್ಸಿಡಿ ಇದು ಎಲ್ಲದನ್ನೂ ತೆಗೆದುಬಿಟ್ರು. ತೆಗೆದುಬಿಟ್ಟು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ನೇರವಾಗಿ ಅವರ ಕುತ್ತಿಗೆಗೆ ಕೈ ಹಾಕುವಂಥ ಕೆಲಸನ ಮಾಡಿದ್ದಾರೆ, ಜನಗಳ ಕುತ್ತಿಗೆಗೆ. ನಾನು ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊಳ್ತೀನಿ, ಸುನೀಲ್ ಕುಮಾರ್ ಅಲ್ಲಿ ಕೇಳ್ಕೊತೀನಿ, ಮುಂದಿನ ಸಿ ಎಂ ಕ್ಯಾಂಡಿಡೇಟ್ ಕೂಡ ಅವರೇ ಅಂತೆ ನಮಗೆ ಗೊತ್ತಿಲ್ಲ. ಅಲ್ಲಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಯುವಕರಿದ್ದೀರಿ, ಯೂತ್ ಇದ್ದೀರಿ, ಈಗ ನಿಮ್ಮಿಂದ ಬದಲಾವಣೆ ಆಗಬೇಕಾಗಿದೆ. ಮತ್ತೆ ನಿಮ್ಮ ಒಂದು ದಕ್ಷತೆಯನ್ನು ಇಲ್ಲಿ ನಿಮ್ಮ ಸ್ವಂತ ದಕ್ಷತೆಗೆ ಬಿಡಿ, ಯಾವುದೋ ಒಂದು ಹೈಕಮಾಂಡ್ ಹೇಳುತ್ತೆ ಅಂತ ರೀತಿ ಆ ರೀತಿ ನಡ್ಕೋಬೇಡಿ. ನೀವು ದಯವಿಟ್ಟು ಜನಗಳ ಪರವಾಗಿ ನಿಲ್ಲಬೇಕು. ಇಲ್ಲಿಗೆ ಏನು ಕರೆಂಟನ್ನು ರೇಟನ್ನು ಜಾಸ್ತಿ ಮಾಡಿದ್ರು ತಕ್ಷಣವಾಗಿ ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು. ಮತ್ತು ಈಗೇನು ಶಾಕ್ ಕೊಟ್ಟಿದ್ರು ಅದು ಸ್ವೀಟ್ನೆಸ್ ಆಗಿ ಪರಿವರ್ತನೆ ಆಗುವ ರೀತಿಯಲ್ಲಿ ನಾಳೆ ನೀವು ಮಾಡಬೇಕು. ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ಉತ್ತಮವಾದ ರಾಜಕೀಯ ಭವಿಷ್ಯ ಬೇಕು, ಮತ್ತು ಉತ್ತಮವಾದ ವ್ಯವಸ್ಥೆಗೆ ಹೋಗಬೇಕು ಅಂದರೆ ನೀವು ಜನಗಳ ಪರವಾಗಿ ನಿಲ್ಲಬೇಕು ಅಂತ ಬಿಟ್ಟು ಕೇಳ್ತೀನಿ. BJP ಆದಷ್ಟು ಜಲ್ದಿ ಜನಗಳ ಪರವಾಗಿ ನಿಲ್ಲಿ, ವಿರೋಧವಾಗಿದ್ದೇ ಹೋದಾದರೆ ಖಂಡಿತವಾಗಿ ಇದಕ್ಕೆ ನೀವು ತಕ್ಕ ಪ್ರತಿಫಲವನ್ನು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತಮಗೂ ಕೂಡ ಥ್ಯಾಂಕ್ ಯು ಚರ್ಚಾ ಕಾರ್ಯಕ್ರಮಕ್ಕಾಗಿ ಭಾಗವಹಿಸಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜೀ ಸಂವಾದದ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.